ಮಾನವನು ಯಾರು ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು ಸಾವಿರಾರು ವಿಡಿಯೋಗಳು ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನು ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ ಸಂತೋಷವಿಲ್ಲ ಎಲ್ಲ ಕಷ್ಟಗಳೇ ಎಂದು ರಾಗಿ ಈ ಜೀವನವೇ ಬೇಡ ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಕ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ ದೈವ ಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು ಬಿವೈವೈ ಅಡಿಷನಲ್ ಡಿಪ್ಯುಟಿ ಡೈರೆಕ್ಟರ್ ಹಾಗೂ ಎಐಟಿಸಿ ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ ದೇವರ ಪ್ರೀತಿಯನ್ನ ಅನೇಕರಿಗೆ ತಿಳಿಸಿ ತಂದೆಯಾದ ದೇವರೇ ನಿಮಗೆ ವಂದನೆಗಳು ಸ್ತೋತ್ರಗಳು ತಂದೆ ನಿಮ್ಮ ಜ್ಞಾನವನ್ನು ನಿಮ್ಮ ಉದ್ದೇಶವನ್ನು ತಿಳ್ಕೊಳ್ಳುವಾಗ ತಂದೆ ನಿಮ್ಮ ಕೃಪೆಯನ್ನು ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳಿ ಈ ಲೋಕದಲ್ಲಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಆರಾಧಿಸಿ ನಿಮ್ಮ ಸೇವೆ ಮಾಡಿ ಈ ಲೋಕದಲ್ಲಿ ನಿಮ್ಮ ನಿಮ್ಮನ್ನು ಘನಪಡಿಸಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಮಹಾ ಲೋಕವನ್ನು ಪಡೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೆ ಸಹಾಯವನ್ನು ಅನುಗುಣಿಸಬೇಕೆಂಬುದಾಗಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಪಾ ತಂದೆಗೆ ಆಮೇಲೆ ರಕ್ಷಕನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಆಶೀರ್ವಾದವನ್ನು ಪಡೆಯೋದಿಕ್ಕೆ ಯೋಗ್ಯರು ಯಾರು ಎನ್ನುವಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ವಾಕ್ಯದ ಮೂಲಕ ನಾವು ಈ ದಿನ ತಿಳ್ಕೊಳ್ಳೋಣ ಪ್ರಿಯರೇ ದೇವರ ಆಶೀರ್ವಾದವು ಎನ್ನುವಂಥ ಮಾತು ಪ್ರತಿ ಕ್ರೈಸ್ತರಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಬ್ಬ ದೈವ ಸೇವಕರು ಇರ್ತಾರೆ ದೇವರ ಆಶೀರ್ವಾದವು ದೇವರ ಆಶೀರ್ವಾದವು ಅಂತ ದೇವರ ಆಶೀರ್ವಾದವನ್ನು ಪಡಿಬೇಕಾದರೆ ನಮಗೆ ಆ ಯೋಗ್ಯತೆ ಇದೆಯಾ ದೇವರ ಕೃಪೆಯನ್ನು ದೇವರ ಕೃಪೆ ಅಂದ್ರೂ ಆಶೀರ್ವಾದ ಅಂದ್ರೂ ವರ ಅಂದ್ರೂ ಒಂದೇ ಪ್ರಿಯರ ಅರ್ಥ ಪರ್ಯಾಯ ಪದಗಳು ದೇವರ ಆಶೀರ್ವಾದ ಪ್ರಾರಂಭದಲ್ಲಿ ನೋಡುವಾಗ ತಂದೆಯಾದ ದೇವರು ಆದಾಮನನ್ನು ಅವಳನ್ನು ಆಶೀರ್ವದಿಸಿದ್ದಾನೆ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ ತಂದೆಯಾದ ದೇವರು ಪ್ರಾರಂಭದ ಮನುಷ್ಯರಿಗೆ ಆದಾಮನಿಗೂ ಅವ್ವಳಿಗೂ ಆಶೀರ್ವಾದ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯನ್ನು ತುಂಬಿಸಿಕೊಳ್ಳಿರಿ ಅಂತ ಪ್ರಿಯರಾದ ದೇವರ ಮಕ್ಕಳಿರ ಆನಂತರ ನೋಹ ಕಾಲದಲ್ಲಾಗಿರ್ಬೋದು ಅಬ್ರಹಾಮನ ಕಾಲದಲ್ಲಿ ಆಗಿರ್ಬೋದು ಇಸಾಕನ ಕಾಲದಲ್ಲಿ ಯಾಕೋಬನ ಕಾಲದಲ್ಲಿ ಇಸ್ರ ಎಲ್ಲಿರ ಕಾಲದಲ್ಲಿ ಮೋಶೆ ಕಾಲದಲ್ಲಿ ನೋಡುವಾಗ ಕೆಲವರಿಗೆ ಮಾತ್ರ ಅಲ್ಲಲ್ಲಿ ದೇವರು ಆಶೀರ್ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ ದೇವರು ಆಶೀರ್ವಾದವನ್ನು ಮಾಡಿಕೊಂಡು ಈ ಒಂದು ಅಂಶವನ್ನು ಖಂಡಿತವಾಗಿ ಪ್ರತಿ ಕ್ರೈಸ್ತರು ನೋಡಬೇಕಾಗತ್ತೆ ಯಾಕೆಂದರೆ ನಾವು ದೇವರು ಇರುವಂಥ ಮಹಾಲೋಕವನ್ನು ನಾವು ಪಡಿಬೇಕಾದರೆ ಖಂಡಿತವಾಗಿ ನಮ್ಮಲ್ಲಿರುವಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಮ್ಮ ತಪ್ಪುಗಳು ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸಿಕೊಂಡು ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಲೋಕವನ್ನು ಸಂಪಾದಿಸ್ಕೊಳ್ಬೇಕು ಆ ರೀತಿ ಸಂಪಾದನೆ ಮಾಡ್ಕೋಬೇಕಾದರೆ ದೇವರ ಮೂಲಕ ನಾವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೀವ ದೇವರ ಮೂಲಕ ಕೃಪೆಯನ್ನು ನಾವು ಪಡೆದುಕೊಂಡಿದ್ದೀವ ಆಶೀರ್ವಾದವನ್ನು ಒಂದು ಸಾರಿ ವಾಕ್ಯದ ಮೂಲಕ ನಾವು ಯೋಚನೆ ಮಾಡೋಣ ಯಾಕೆಂದರೆ ಆತ್ಮೀಯರೆಲ್ಲರೂ ಕೂಡ ಕ್ರೈಸ್ತ ಕುಟುಂಬದವರು ಎಲ್ಲರೂ ಕೂಡ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ಕೊನೆ ತನಕ ನೋಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಾ ಅಥವಾ ಶಾಪವನ್ನು ಪಡೆದುಕೊಂಡಿದ್ದೀರಾ ಏನು ಅಂಥದ್ದು ಗೊತ್ತಾಗುತ್ತೆ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥವರ ಇತಿಹಾಸ ಯಾವ ರೀತಿ ಇದೆ ಆಶೀರ್ವಾದವನ್ನು ಪಡೆದುಕೊಂಡವರ ಇತಿಹಾಸವು ಯಾವ ರೀತಿ ಇದೆ ಈ ದಿನ ನಾವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೀವಿ ಅಂತ ಹೇಳುವಂಥ ನಮ್ಮ ಇತಿಹಾಸ ಯಾವ ರೀತಿ ಇದೆ ನಮ್ಮ ಇತಿಹಾಸ ಅಂದರೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಡೀತಾ ಇದೆ ಕಾರ್ಯಕ್ರಮಗಳು ಒಂದ್ಸರಿ ಗಮನಿಸೋಣ ಒಂದು ವೇಳೆ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಜೀವನಗಳು ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಣ ಸರಿಪಡಿಸ್ಕೊಂಡು ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ದೇವರು ಇರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಕಷ್ಟಪಡೋಣ ಪ್ರಿಯರೇ ಅಬ್ರಹಾಮನನ್ನು ತಂದೆಯಾದ ದೇವರು ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದಾಗ ಏನ್ರಿ ಕಾನನ್ ದೇಶ ಕಾನನ್ ದೇಶ ಅಂದರೆ ಇಸ್ರಾಯೇಲ್ ದೇಶ ಇದೆ ನೋಡಿ ಇಸ್ರಾಯೇಲ್ ದೇಶ ಒಂದು ಕಾಲದಲ್ಲಿ ಅದು ಕಾನನ್ ದೇಶ ಈ ಕಾನನ್ ದೇಶವನ್ನು ತಂದೆಯಾದ ದೇವರು ಅಬ್ರಹಾಮನಿಗೆ ಕೊಡ್ತಾ ಇದ್ದಾನೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅಲ್ಲ ರೀ ಒಂದು ದೇಶವನ್ನು ಒಂದು ದೇಶವನ್ನು ಅಬ್ರಹಾಮನಿಗೆ ಕೊಡ್ತಾ ಇದ್ದಾನೆ ಕ್ರಿಸ್ತ ಪೂರ್ವದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅಬ್ರಹಾಮನ ಇತಿಹಾಸವನ್ನು ಆಲೋಚನೆ ಮಾಡುವಾಗ ಅದು ಗೊತ್ತಾಗುತ್ತೆ ಒಂದು ಸಾರಿ ಆದಿಕಾಂಡ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಒಂದು ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ ಒಂದು ಸರಿ ವಾಕ್ಯವನ್ನು ಓದೋಣ ಪ್ರಿಯರೇ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಹ್ಞೂ ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ಆ ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ಶಾಶ್ವತವಾಗಿ ಕೊಡುವೆನು ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು ಅಬ್ರಹಾಮನನ್ನು ಆಶೀರ್ವದಿಸಿ ಒಂದು ದೇಶವನ್ನೆಲ್ಲ ಕೊಟ್ಟಿದ್ದಾನೆ ಪ್ರಿಯರೇ ಅಬ್ರಹಾಮನಿಗೆ ಅಬ್ರಹಾಮನೆ ಯಾವ ಕಡೆ ನೋಡ್ತೀಯ ಈ ದೇಶದಲ್ಲಿ ಎಲ್ಲ ನಿನಗೆ ಕೊಡ್ತೀನಿ ನಿನಗೆ ನಿನಗೆ ನಿನಗೂ ನಿನ್ನ ಸಂತತಿಯವರೆಗೂ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು ದೇವರು ಕೊಡುವಂಥ ಆಶೀರ್ವಾದವು ಯಾವ ರೀತಿ ಇರುತ್ತೋ ಅರ್ಥ ಮಾಡ್ಕೊಳ್ಬೇಕು ದೇವರು ಕೊಡುವಂಥ ಆಶೀರ್ವಾದ ಇದು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಅಂದರೆ ಬೈಬಲ್ ಗ್ರಂಥ ಇಲ್ಲಲಾರ್ದಂಥ ದಿನಗಳಲ್ಲಿ ಅಬ್ರಹಾಮನ ಚರಿತ್ರೆ ಆಗ ಬೈಬಲ್ ಗ್ರಂಥ ಇಲ್ಲ ರೀ ಸತ್ಯವೇದ ಗ್ರಂಥವು ಬರೆಯಲ್ಪಟ್ಟಿಲ್ಲ ರೀ ಅಬ್ರಹಾಮನ ಇತಿಹಾಸ ಪ್ರಾರಂಭವಾಗ್ತಾ ಇದೆ ಅಬ್ರಹಾಮನನ್ನು ಅಬ್ರಹಾಮನ ಭಕ್ತಿಯನ್ನು ನಂಬಿಕೆಯನ್ನು ನೋಡಿ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನೇ ನಿನ್ನ ಬಂಧು ಬಳಗವನ್ನು ಬಿಟ್ಟು ಹೊರಟೋಗು ಅಂತ ಹೇಳಿದ ತಕ್ಷಣ ಅಬ್ರಹಮನು ಹೊರಟೋಗಿದ್ದಾನೆ ಹೊರಟೋದ ನಂತರ ಕಾನನ್ ದೇಶದಲ್ಲಿ ನಿಲ್ಲಿಸಿದ್ದಾನೆ ಪ್ರೇರಿ ಈ ಕಾನನ್ ದೇಶದಲ್ಲಿ ನಿಲ್ಲಿಸಿ ಪರಿಸರ ಗ್ರಾಮಗಳನ್ನು ನೋಡುವುದು ಸರಿ ಇವೆಲ್ಲ ನಿನಗೆ ಕೊಡ್ತೀನಿ ಅಬ್ರಹಮನೇ ಅಂತ ಹೇಳಿದ್ದಾನೆ ಪ್ರೇರೆ ತಂದೆಯಾದ ದೇವರು ಅಂದರೆ ದೇವರ ಮೂಲಕ ಪಡೆದುಕೊಂಡಿರುವಂಥ ಆಶೀರ್ವಾದವನ್ನು ಒಂದು ಸರಿ ಗಮನಿಸುವಾಗ ಒಂದು ಅದ್ಭುತವಾದಂಥ ದೇಶವನ್ನು ಒಂದು ಅದ್ಭುತವಾದಂಥ ಪ್ರದೇಶವನ್ನು ಎಂದರೆ ಕ್ರಿಸ್ತ ಪೂರ್ವದಲ್ಲಿ ಅಬ್ರಹಾಮನು ಎನ್ನುವಂಥ ಪಿತೃನು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅದು ಒಳ್ಳೆ ಭೂಮಿ ಒಳ್ಳೆ ನೀರವರಿ ಇರುವಂಥ ಭೂಮಿ ಒಳ್ಳೆ ಫಲ ಕೊಡುವಂಥ ಭೂಮಿ ಅದ್ಭುತವಾದಂಥ ಭೂಮಿ ಪ್ರಿಯರೇ ಅಂತಹ ಭೂಮಿಯನ್ನು ದೇವರು ಅಬ್ರಹಾಮನಿಗೆ ಕೊಟ್ಟಿದ್ದಾನೆ ಆನಂತರ ನೋಡುವಾಗ ಇಸಾಕನು ಅದೇ ಕಾನನ್ ದೇಶದಲ್ಲಿ ವಾಸಿಸಿದ್ದಾನೆ ಯಾಕೋಬನು ಕೂಡ ಅಲ್ಲೇ ವಾಸಿಸಿದ್ದಾನೆ ಆನಂತರ ಯಾಕೋಬನ ಸಂತಾನದಿಂದ ಬಂದಿರುವಂಥ ಇಸ್ರೇಲ್ ಜನಾಂಗದವರು ತಪ್ಪು ಮಾಡಿದಾಗ ಕಾನನ್ ದೇಶದಲ್ಲಿ ಬರ ಬರುತ್ತೆ ಆ ನಂತರ ಐಗುಪ್ತ ದೇಶಕ್ಕೆ ಹೋಗ್ತಾರೆ ಐಗುಪ್ತ ದೇಶದಲ್ಲಿ ಸುಮಾರು ವರ್ಷಗಳಲ್ಲಿ ವಾಸ ಮಾಡ್ತಾರೆ ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ವಾ ಆಶೀರ್ವಾದ ಮಾಡಿದಾನೆ ನೋಡಿ ಆಶೀರ್ವಾದ ಪ್ರಕಾರ ಅಬ್ರಹಾಮನ ಸಂತತಿಗೆ ತಂದೆಯಾದ ದೇವರು ಒಪ್ಪಿಸ್ತಾ ಇದ್ದಾನೆ ಆ ದೇಶವನ್ನು ಕಾನನ್ ದೇಶವನ್ನು ಅಂದರೆ ದೇವರು ಮಾಡುವಂತಹ ಆಶೀರ್ವಾದವು ಯಾವ ರೀತಿ ಇರುತ್ತಂತ ನೋಡುವಾಗ ಹದ್ಭುತಾರೆ ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕಾದರೆ ದೇವರಂದರೆ ಭಕ್ತಿ ಇರಬೇಕು ದೇವರು ಅಂದರೆ ನಂಬಿಕೆ ಇರಬೇಕು ನಂಬಿಕೆ ನಂಬಿಕೆ ಅಂದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಕಾಣಲಾರ್ದಂಥ ದೇವರನ್ನು ನಾವು ನಂಬುತ್ತಾ ಇದ್ದೀವಿ ಯಾವ ರೀತಿ ನಂಬ್ತಾ ಇದ್ದೀರಾ ಈ ಸಮಾಜದಲ್ಲಿ ನೋಡಿ ಏನಾದರೂ ಉಪಕಾರ ಆದಾಗ ದೇವರನ್ನು ನಂಬೋರಿದ್ದಾರೆ ಯೇಸು ಕ್ರಿಸ್ತನನ್ನು ಯಾಕೆ ನಂಬಿದ್ದೀರಾ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಕ್ಷಿಗಳನ್ನು ಕೊಡ್ತಾ ಇರ್ತಾರೆ ದೇವರು ನನ್ನ ಕುಟುಂಬದಲ್ಲಿ ಈ ರೀತಿ ಆಶೀರ್ವಾದ ಮಾಡಿದ ಒಂದು ಕಾಲದಲ್ಲಿ ಬೈಕ್ ಇದ್ದಿಲ್ಲ ಬೈಕ್ ಬಂತು ಕಾರಿದ್ದಿಲ್ಲ ಕಾರು ಬಂತು ಮನೆ ಇದ್ದಿಲ್ಲ ಮನೆ ಬಂತು ಉದ್ಯೋಗ ಇದ್ದಿಲ್ಲ ಉದ್ಯೋಗ ಬಂತು ಮಕ್ಕಳಿದ್ದಿಲ್ಲ ಮಕ್ಕಳು ಹುಟ್ಟಿದ್ರು ಇದು ದೇವರ ಆಶೀರ್ವಾದ ಅಂತ ಈ ರೀತಿ ಹೇಳ್ಕೊಳ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇವರು ಹೇಳ್ಕೊಳ್ಳುವಂಥದ್ದು ವಾಕ್ಯದ ಪ್ರಕಾರ ಸರಿನಾ ತಪ್ಪ ಎನ್ನುವಂಥದ್ದು ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕು ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕು ಅಂದ್ಕೊಂಡ್ರೆ ಆ ಯೋಗ್ಯತೆ ನಮಗಿದೆಯಾ ಆ ಯೋಗ್ಯತೆ ನಮಗಿದೆಯಾ ಎನ್ನುವಂಥದ್ದನ್ನು ನಮ್ಮ ಇತಿಹಾಸವನ್ನು ನೋಡ್ಕೊಳ್ಬೇಕಾಗತ್ತೆ ನಮ್ಮ ಇತಿಹಾಸವನ್ನು ಎಲ್ಲಿ ನೋಡ್ತೀವಿ ಎಲ್ಲಿ ನೋಡ್ಕೊಳೋಕ್ಕಾಗುತ್ತೆ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಒಂದು ಮಾತು ಇರುತ್ತೆ ಆ ಮಾತನ್ನು ಓದಿ ಪ್ರಿಯರೇ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನವನ್ನು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಏನು ಏಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುವುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ ಏನಂತ ಹೇಳಿದರೆ ಇಲ್ಲಿ ಗಮನಿಸಬೇಕು ಪ್ರತಿಯೊಬ್ಬರು ಏನ್ರಿ ಕ್ರೈಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಏನು ಏಸು ಕ್ರೈಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯದಿಲ್ಲವೋ ಅಂದರೆ ಪರೀಕ್ಷಿಸಿಕೊಳ್ಬೇಕಂತೆ ಪರೀಕ್ಷಿಸಿಕೊಳ್ಬೇಕಂತೆ ಪ್ರೇರೆ ಪರಿಶೋಧನೆ ಮಾಡಿಕೊಳ್ಬೇಕಂತೆ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ದೇವರ ಆಶೀರ್ವಾದಕ್ಕೆ ಯೋಗ್ಯರೋ ಅಲ್ವೋ ಎನ್ನುವಂಥ ಸಂಗತಿಯನ್ನು ಕುರಿತು ನಮ್ಮನ್ನು ನಾವೇ ಪರಿಶೋಧನೆ ಮಾಡಿಕೊಳ್ಬೇಕು ನೀನು ಭಕ್ತಿಯಲ್ಲಿ ಇದ್ದೀಯಾ ಇಲ್ವಾ ನೀನು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀಯಾ ಇಲ್ವಾ ನೀನು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀಯಾ ಇಲ್ವಾ ನೀನು ದೇವರ ಆಶೀರ್ವಾದಕ್ಕೆ ಯೋಗ್ಯನೋ ಅಲ್ವಾ ಎನ್ನುವಂಥದ್ದನ್ನು ಕುರಿತು ನಿನ್ನನ್ನು ನೀನೇ ಪರಿಶೋಧನೆ ಮಾಡಿಕೊಳ್ಬೇಕಂತೆ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಳ್ತಾ ಇದ್ದೀಯಾ ಯಾರನ್ನು ಕುರಿತು ಪರಿಶೋಧನೆ ಮಾಡ್ತಾ ಇದ್ದೀರಾ ಇನ್ನೊಬ್ಬರಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಅಂತ ಈ ರೀತಿ ನಾವು ಪರಿಶೋಧನೆ ಮಾಡ್ತಾ ಇದ್ದೀವಿ ಪ್ರಿಯರೇ ಅವರು ನಂಬಿಕೆಯಲ್ಲಿ ಇದ್ದಾರೋ ಇಲ್ವೋ ಅವರು ನೀತಿವಂತರು ಹೌದೋ ಅಲ್ವೋ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೋ ಇಲ್ವೋ ಎನ್ನುವಂಥದ್ದನ್ನು ಕುರಿತು ಇನ್ನೊಬ್ಬರನ್ನು ಕುರಿತು ನಾವು ಪರಿಶೋಧನೆ ಮಾಡ್ತಾ ಇರ್ತೀವಿ ಅದು ಅವಶ್ಯಕತೆ ಇಲ್ಲಲಾರ್ದಂಥ ಸಂಗತಿ ಮೊದಲನೇದಾಗಿ ನಮ್ಮ ಮನೆ ಶುಭ್ರವಾಗಿದೆಯೋ ಇಲ್ಲವೋ ಅದು ಮುಖ್ಯ ಇನ್ನೊಬ್ಬರ ಮನೆಯಲ್ಲಿ ಶುಭ್ರವಾಗಿದೆಯೋ ಸ್ವಚ್ಛತೆ ಇದೆಯೋ ಇಲ್ಲವೋ ಎನ್ನುವಂಥ ಅವಶ್ಯಕತೆ ಏನಿದೆ ನಮ್ಮ ಮನೆಯಲ್ಲಿ ಕಸ ಕಡ್ಡಿ ಒಲಸು ಎಲ್ಲ ತುಂಬಿಸಿಕೊಂಡು ಇನ್ನೊಬ್ಬರ ಮನೆಯನ್ನು ಕುರಿತು ಸ್ವಚ್ಛತೆ ಇಲ್ಲ ಎನ್ನುವಂಥ ಅವಶ್ಯಕತೆ ಇದೆಯಾ ಅಂತೀರಾ ಇನ್ನೊಬ್ಬರ ಮನೆಯನ್ನು ಕುರಿತು ಯೋಚನೆ ಮಾಡುವಂಥ ಅವಶ್ಯಕತೆ ಇದೆಯಂತೀರಾ ಮೊದಲನೇದಾಗಿ ನಮ್ಮ ಮನೆಯನ್ನು ಸ್ವಚ್ಛತೆ ಮಾಡಿಕೊಳ್ಬೇಕು ನಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಳ್ಬೇಕು ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇರ್ತೀವಿ ಓ ಅವ್ರ ಮನೆಯಲ್ಲಿ ಕಸ ತುಂಬಿಕೊಂಡಿದೆ ಅವರ ಮನೆಯಲ್ಲಿ ಕಡ್ಡಿ ತುಂಬಿಕೊಂಡಿದೆ ಅವರ ಮನೆಯಲ್ಲಿ ಒಲಸು ತುಂಬಿಕೊಂಡಿದೆ ಅಂತ ಈ ರೀತಿ ಪರಿಶೋಧನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೀವಿ ಪ್ರಿಯರಾದ ದೇವರ ಮಕ್ಕಳಿರ ಆ ರೀತಿ ಇದ್ದಾಗ ನೀವು ಖಂಡಿತವಾಗಿ ದೇವರು ಇರುವಂಥ ಮಹಾಲೋಕಕ್ಕೆ ಹೋಗೋದೇ ಇಲ್ಲ ರೀ ಬೇಕಾದರೂ ಬರೆದುಕೊಳ್ಳ್ರಿ ನೀವು ನಿಮ್ಮ ಡೈರಿಯಲ್ಲಿ ನಿಮ್ಮ ಡೈರಿಯಲ್ಲಿ ಬರೆದುಕೊಳ್ಳ್ರಿ ನಾನು ಪರಲೋಕಕ್ಕೆ ಹೋಗೋದಿಲ್ಲ ಅಂತ ನಿಜ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕಾದ್ರೆ ನಮಗೆ ಯೋಗ್ಯತೆ ಇರಬೇಕು ನಮ್ಮಲ್ಲಿ ನಂಬಿಕೆ ಇರಬೇಕು ನಮ್ಮಲ್ಲಿ ಭಕ್ತಿ ಇರಬೇಕು ಭಕ್ತಿ ಇದ್ದಾಗ ತಂದೆಯಾದ ದೇವರೇ ಆಶೀರ್ವಾದ ಮಾಡ್ತಾನೆ ಅಬ್ರಹಾಮನಿಗೆ ಆಶೀರ್ವಾದ ಕೊಟ್ಟಿದ್ದಾನಂದ್ರೆ ಅಬ್ರಹಾಮನಲ್ಲಿ ದೇವರೆಂದರೆ ಭಯ ಇದೆ ಭಕ್ತಿ ಇದೆ ರೀ ಯಾಕೆಂದ್ರೆ ಅಬ್ರಹಮನು ದೇವರ ಬಗ್ಗೆ ಯೋಚನೆಯಲ್ಲಿದ್ದಾನೆ ದೇವರನ್ನು ಕುರಿತು ಆದ್ದರಿಂದ ಅಬ್ರಹಮನೇ ಅಂತ ದರ್ಶನ ಕೊಟ್ಟು ನಿನ್ನ ಬಂಧು ಬಳಗವನ್ನು ಎಲ್ಲ ಬಿಟ್ಟು ಹೋಗು ನಾನು ತೋರಿಸುವಂತ ದೇಶಕ್ಕೆ ಅಂತ ಹೇಳಿದಾಗ ತಕ್ಷಣ ದೇವರೇ ಎಲ್ಲಿಗೆ ಹೋಗ್ಬೇಕು ದೇವರಂತ ಕೇಳಿಲ್ಲ ರೀ ಆತನು ಓ ದೇವರು ಕರೆ ಬಂದಿದೆ ನಾನು ಹೊರಟು ಹೋಗ್ತೀನಿ ಅಂತ ಹೇಳಿ ತನ್ನ ಹೆಂಡತಿಯನ್ನು ತನ್ನ ತಮ್ಮನ ಮಗನಾಗಿರುವಂಥ ಲೋಟನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಪ್ರಿಯರಿ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ ರೀ ಆತನಿಗೆ ಒಟ್ಟಿನಲ್ಲಿ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ದೇವರು ನನ್ನನ್ನು ಕಾಪಾಡ್ತಾನೆ ದೇವರು ನನ್ನನ್ನು ನಡೆಸ್ತಾನೆ ಏನೋ ಅಂತ ಒಳ್ಳೆ ನಂಬಿಕೆಯಿಂದ ಭಕ್ತಿಯಿಂದ ಏನೇ ನಡ್ಕೊಂಡು ಪ್ರಯಾಣ ಮಾಡಿರುವಂಥ ವ್ಯಕ್ತಿ ಪ್ರಿಯರಾದ ದೇವ್ರ ಮಕ್ಕಳಿರ ಅಬ್ರಹಾಮನು ನಮ್ಮಲ್ಲಿ ಭಕ್ತಿ ಇದೆಯಾ ನಮ್ಮಲ್ಲಿ ನಂಬಿಕೆ ಇದೆಯಾ ನಮ್ಮಲ್ಲಿ ವಿಶ್ವಾಸ ಇದೆಯಾ ಅಂತ ನೋಡುವಾಗ ಇದೆಯೋ ಇಲ್ಲವೋ ಅಂತ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೋಬೇಕಂದ್ರೆ ಲೀಸ್ಟ್ ಹಾಕೊಳ್ರಿ ನಿಮ್ಮ ಮಾತು ನಿಮ್ಮ ನುಡಿ ನಿಮ್ಮ ಪ್ರವರ್ತನೆ ನಿಮ್ಮ ಭಕ್ತಿ ಯಾವ ರೀತಿ ಇದೆಯೋ ಒಂದ್ಸಾರಿ ಪರಿಶೋಧನೆ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನು ಎನ್ನುವಂಥ ಸಂಗತಿ ನಮ್ಮೆಲ್ಲರಿಗೆ ಗೊತ್ತಾಗುತ್ತೆ ರೀ ಎಲ್ಲರಿಗೆ ಗೊತ್ತಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕಾದ್ರೆ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಹೃದಯ ಶುದ್ಧಿವಾಗಿರ್ಬೇಕು ನಮ್ಮ ಹೃದಯ ಶುದ್ಧವಾಗಿರಬೇಕು ನಮ್ಮ ಮನಸ್ಸು ನಮ್ಮ ಮನಸ್ಸು ಕಲ್ಮಶ ಇಲ್ಲಲಾರ್ದಂಥ ಒಳ್ಳೆ ಮನಸ್ಸಾಗಿರಬೇಕು ಏನ್ರಿ ಆ ರೀತಿ ಇದೆಯಾ ಒಂದ್ಸರಿ ಗಮನಿಸೋಣ ಪ್ರೇರೇ ಒಂದು ಕಾಲದಲ್ಲಿ ಕ್ರೈಸ್ತ ಪೂರ್ವದಲ್ಲಿ ಅನೇಕರನ್ನು ಆರಿಸಿಕೊಂಡು ಬಂದಿದ್ದಾನೆ ಪ್ರಿಯರೇ ತಂದೆಯಾದ ದೇವರು ಅನೇಕರಿಗೆ ಅಭಿಷೇಕ ಮಾಡಿದ್ದಾನೆ ಅನೇಕರನ್ನ ಆಶೀರ್ವಾದ ಮಾಡಿದ್ದಾನೆ ಎಂಥವರನ್ನು ಆಶೀರ್ವಾದ ಮಾಡಿದನಂತೂ ನೋಡುವಾಗ ಭಕ್ತರನ್ನು ಆಶೀರ್ವಾದ ಮಾಡಿದ್ದೇನೆ ಭಕ್ತರು ಭಕ್ತಿ ಇಲ್ಲದೆ ಹೋದರೆ ನಂಬಿಕೆ ಇಲ್ಲದೆ ಹೋದರೆ ನೀತಿ ಇಲ್ಲದೆ ಹೋದರೆ ಅವರನ್ನು ಹಾಕ್ತಾ ಇದ್ದಾನೆ ಪ್ರಿಯರೇ ಸಮೂವೇಲನು ಎಂಬುವಂಥ ಪ್ರವಾದಿ ಈ ಪ್ರವಾದಿಯನ್ನು ಯಾರ ಮನೆಗೆ ಕಳಿಸ್ಕೊಡ್ತಾ ಇದ್ದಾನಂತೂ ನೋಡುವಾಗ ಇಶಾಯನ ಮನೆಗೆ ಕಳಿಸ್ಕೊಡ್ತಾ ಇದ್ದಾನೆ ಅಲ್ಲಿ ಒಬ್ಬ ಭಕ್ತನಿದ್ದಾನೆ ಆ ಭಕ್ತನು ಯಾರು ಎಂದು ನೋಡುವಾಗ ಕುರಿ ಕಾಯುವಂಥ ಭಕ್ತನು ಕುರಿ ಕಾಯುವಂಥ ಭಕ್ತನು ಆತನೇ ದಾವಿದನು ಏನು ಕಾಯ್ತಾ ಇದ್ದಾನೆ ಕುರಿ ಕಾಯ್ತಾ ಇದ್ದಾನೆ ರೀ ಇವಾಗ ನಾವು ನೋಡ್ತಾ ಇದ್ದೀವಿ ಇವರು ದೊಡ್ಡ ಬಂಗ್ಲೆ ಇದೀರಿ ದೊಡ್ಡ ವಿದ್ಯಾವಂತರು ದೊಡ್ಡ ಬುದ್ಧಿವಂತರು ದೊಡ್ಡ ದೊಡ್ಡ ಐಶ್ವರ್ಯವಂತರಾಗಿದ್ದಾರೆ ಇವರನ್ನು ದೇವರ ಆಶೀರ್ವಾದ ಮಾಡಿರಬಹುದು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಪ್ರಿಯರಾದ ದೇವ್ರ ಮಕ್ಕಳಿರೋ ದೇವರು ಎಂಥವ್ರನ್ನ ನೋಡ್ತಾ ಇದ್ದಾನಂತ ನೋಡುವಾಗ ಭಕ್ತರನ್ನು ನೋಡ್ತಾನೆ ನೀತಿವಂತರನ್ನು ನೋಡ್ತಾನೆ ಯಾರು ಯಥಾರ್ಥದಿಂದ ದೇವರನ್ನು ಕೊಂಡಾಡ್ತಾ ಇದ್ದಾರೋ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೋ ಅಂಥವರನ್ನು ತಂದೆಯಾದ ದೇವರು ನೋಡ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ ಕ್ರಿಸ್ತ ಪೂರ್ವದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಅಲ್ಲೊಬ್ಬರು ಮಾತ್ರ ನೀತಿವಂತರು ನಿಜವಾದ ಭಕ್ತರು ನಿಜವಾದ ನಂಬಿಕೆಯುಳ್ಳಂಥ ಶ್ರೇಷ್ಠರು ಸಿಗ್ತಾ ಇದ್ದಾರೆ ದಾವಿಯನ್ನು ಸಿಕ್ಕಿದ್ದಾನೆ ದೇವರಿಗೆ ದಾವಿದನು ಸಿಕ್ಕಿದ್ದಾನೆ ನೋಡಿ ಒಂದು ಸಾರಿ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಇತಿಹಾಸವನ್ನು ಕುರಿತು ಒಂದನೇ ಸಮುವೇಲನ ಗ್ರಂಥ ಹದಿನಾರನೇ ಅಧ್ಯಾಯ ಏನ್ರಿ ನಾಲ್ಕನೇ ವಚನವನ್ನು ಒಂದು ಸಾರಿ ಗಮನಿಸೋಣ ನಾಲ್ಕನೇ ವಚನವನ್ನು ಸಮುವೇಲನು ಎಂಬುವಂಥ ಪ್ರವಾದಿ ಇದ್ದಾನೆ ಸಮುವೇಲನು ಎಂಬುವಂಥ ಪ್ರವಾದಿಗೆ ದೇವರ ದರ್ಶನ ಕೊಟ್ಟು ಬೆತ್ಲೆಹೆಮ್ ಗ್ರಾಮದಲ್ಲಿ ಇಶಾಯನ ಕುಟುಂಬಕ್ಕೆ ಹೋಗು ಇಶಾಯನ ಕುಟುಂಬದಲ್ಲಿ ಒಬ್ಬ ಮಗನನ್ನು ಆರಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಸಮುವೇಲನಿಗೆ ಕಳಿಸಿದಾಗ ಏನೇ ಸಮುವೇಲನಿಗೆ ಕಳಿಸಿದಾಗ ಇಶಾಯನ ಮನೆಗೆ ಹನ್ನೆರಡನೇ ವಚನ ಅವನು ಕೆಂಬಣ್ಣದವನು ಸುಂದರ ನೇತ್ರನು ನೋಟಕ್ಕೆ ರಮಣೀಯನೂ ಆಗಿದ್ದನು ಯಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು ಎದ್ದು ಇವನನ್ನು ಅಭಿಷೇಕಿಸು ನಾನು ಆರಿಸಿಕೊಂಡವನು ಇವನೇ ಅ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು ಕೂಡಲೇ ಯಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗುಂಡಿತು ಆನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು ಅಂದರೆ ಪ್ರಿಯರಾದ ದೇವರು ಮಕ್ಕಳಿರ ಆರನೇ ವಚನದಲ್ಲಿ ಓದಿಕೊಂಡು ಹೋದರೆ ಅಲ್ಲಿ ಎಷ್ಟು ಜನರು ಅಣ್ಣ ತಮ್ಮರು ಇದ್ದಾರೋ ಗೊತ್ತಾಗುತ್ತೆ ಇದೆ ರೀ ಅದರಲ್ಲಿ ದೀದನನ್ನು ಮಾತ್ರ ಆರಿಸ್ಕೊಳ್ತಾ ಇದ್ದಾನೆ ದೇವರು ದಾವಿದನನ್ನು ಯಾಕೆ ಆರಿಸಿಕೊಂಡಿದ್ದಾನೆ ದಾವೀದನನ್ನು ಯಾಕೆ ಅಭಿಷೇಕಿಸಿದ್ದಾನೆ ದಾವೀದನನ್ನು ಯಾಕೆ ಆಶೀರ್ವಾದಿಸಿದಾನಂತೂ ನೋಡುವಾಗ ದಾವೀದನು ನಂಬಿಗಸ್ತನು ದಾವೀದನು ನೀತಿವಂತನು ದಾವೀದನು ದೇವರಂದ್ರೆ ಭಯ ಇದೆ ದಾವಿದನಿಗೆ ದೇವರಂದ್ರೆ ಭಕ್ತಿ ಇದೆ ರೀ ದಾವಿದನಿಗೆ ದೇವರಂದ್ರೆ ಭಯ ಇದೆ ದೇವರೆಂದರೆ ಭಕ್ತಿ ಇದೆ ದೇವ್ರಿಗೋಸ್ಕರ ಏನಾದರೂ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥ ಛಲ ಆ ಮನುಷ್ಯನಿಗಿದೆ ರೀ ನಾನು ದೇವ್ರಿಗೋಸ್ಕರ ಸೇವ್ ಜೀವಿಸ್ಬೇಕು ದೇವರಿಗೋಸ್ಕರ ಜೀವಿಸ್ಬೇಕು ಅಂತ ಏನ್ರಿ ದಾವೀದನ ಮನಸ್ಸನ್ನು ನೋಡಿದ್ದಾನೆ ದಾವೀದನ ಮನಸ್ಸನ್ನು ನೋಡಿ ದಾವೀದನನ್ನು ಆಶೀರ್ವಾದಿಸಿದ್ದಾನೆ ದೇವರು ತಂದೆಯಾದ ದೇವರು ಏನ್ರಿ ಆಶೀರ್ವಾದಿಸಿದ್ದಾನೆ ಅಂದರೆ ಆಶೀರ್ವಾದವನ್ನು ಪಡಿಬೇಕಾದರೆ ಗಮನಿಸಬೇಕು ಆಶೀರ್ವಾದವನ್ನು ಪಡಿಬೇಕಾದರೆ ಏನಿರಬೇಕು ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕಾದರೆ ಏನಿರಬೇಕು ದೇವರೆಂದರೆ ನಂಬಿಕೆ ಇರಬೇಕು ದೇವರೆಂದರೆ ಭಯ ಇರಬೇಕು ದೇವರೆಂದರೆ ಭಕ್ತಿ ಇರಬೇಕು ದೇವರಿಗೋಸ್ಕರ ಏನಾದರೂ ನಾನು ಕಾರ್ಯಕ್ರಮಗಳನ್ನು ಮಾಡ್ತೀನಿ ಎನ್ನುವಂಥ ಛಲ ನಿನಗಿರಬೇಕು ಆಗ ದೇವರ ಆಶೀರ್ವಾದ ನಿನಗೆ ಬರುತ್ತೆ ದೇವರ ಆಶೀರ್ವಾದ ಏನ್ರಿ ಆಶೀರ್ವಾದ ಬಂದ ನಂತರ ಪ್ರಿಯರಾದ ದೇವರ ಮಕ್ಕಳಿರ ಎರುಶಲೆಮ್ ಪಟ್ಟಣಕ್ಕೆ ಇಸ್ರಾಯಲ್ ದೇಶಕ್ಕೆ ಅರಸನ್ನಾಗಿ ಇಸ್ರಾಯಲ್ ದೇಶಕ್ಕೆ ಆನಂತರ ಎರುಶಲೆಮ್ ಪಟ್ಟಣವನ್ನೇ ಕೊಟ್ಟಿದ್ದಾನೆ ಆ ಎರುಶಲೆಂ ಪಟ್ಟಣದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ ಕೊನೆಯದಾಗಿ ಎರುಶಲೆಂ ಪಟ್ಟಣವೇ ದಾವೀದ್ ಪಟ್ಟಣವು ಎಂದು ಆ ಎರುಶಲೆಂ ಪಟ್ಟಣಕ್ಕೆ ದಾವೀದ್ ಪಟ್ಟಣವು ಎರುಶಲೆಂ ಪಟ್ಟಣಕ್ಕೆ ದಾವೀದುಪುರವು ಎರುಶಲೆಂ ಪಟ್ಟಣಕ್ಕೆ ಮಹಾರಸನಪುರವು ಮಹಾರಸನ ಪಟ್ಟಣವು ಎಂದು ಕರೆಯಲ್ಪಟ್ಟಿದೆ ಪ್ರಿಯರೇ ಎರ್ಶಿಲೆ ಪಟ್ಟಣವನ್ನು ಕುರಿತು ಯಾಕೆ ಎರ್ಶಲೇಂ ಪಟ್ಟಣಕ್ಕೆ ಉನ್ನತವಾದಂತ ಹೆಸರು ಬಂದಿದೆ ಅಂತ ನೋಡುವಾಗ ದಾವೀದನನ್ನ ಕುರಿತು ದಾವೀದನಲ್ಲಿ ಇರುವಂತ ಭಕ್ತಿಯನ್ನು ಕುರಿತು ದೇವ್ರು ನೋಡಿ ಆ ಪಟ್ಟಣಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ ಪ್ರಿಯರೇ ಗೊತ್ತಾ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರ ಆಶೀರ್ವಾದ ಮಾಡುವಾಗ ಎಷ್ಟು ಅದ್ಭುತವಾಗಿರುತ್ತೋ ಎಷ್ಟು ಉನ್ನತವಾಗಿರುತ್ತೋ ಅಂತ ನೋಡುವಾಗ ಪ್ರಿಯರೇ ಅವರ ಚರಿತ್ರೆಯನ್ನು ಆಲೋಚನೆ ಮಾಡುವಾಗ ರೀ ಅವರ ಇತಿಹಾಸವನ್ನು ನೋಡುವಾಗ ಏನ್ರಿ ಕುರಿ ಕಾಯುವಂತ ಒಬ್ಬ ಸೇವಕನು ಪ್ರಿಯರೇ ಕುರಿ ಕಾಯುವಂಥವರ ಕುರುಬನ ಕುರುಬನನ್ನು ದೇವರು ಆರಿಸ್ಕೊಂಡಿದ್ದಾನ ಏನ್ರಿ ಕುರಿ ಕಾಯುವಂಥ ಕುರುಬನನ್ನ ಎಲ್ಲಿ ಕುಂದಿರಿಸಿದ್ದಾನೆ ಸಿಂಹಾಸನದಲ್ಲಿ ಅರಸನ ಸಿಂಹಾಸನದಲ್ಲಿ ರಾಜರ ಸಿಂಹಾಸನದಲ್ಲಿ ಕುಂದಿರಿಸಿದ್ದಾನೆ ಪ್ರಿಯರೇ ಯಾಕೆ ಕುಂದರಿಸಿದ್ದಾನೆ ಗೊತ್ತಾ ದಾವೀದನಲ್ಲಿರುವಂಥ ಭಕ್ತಿಯನ್ನು ನೋಡಿ ದಾವೀದನಲ್ಲಿರುವಂಥ ನಂಬಿಕೆಯನ್ನು ನೋಡಿ ಒಂದು ಉನ್ನತ ಸ್ಥಾನದಲ್ಲಿ ದಾವಿದನನ್ನು ಕುಂದರಿಸಿದ್ದಾನೆ ಅರಸನ ಸ್ಥಾನವನ್ನು ಕೊಟ್ಟಿದ್ದಾನೆ ಆ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಳ್ಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು ಅವರಲ್ಲಿ ಏನಿದೆ ಅಂತ ನೋಡುವಾಗ ಭಕ್ತಿ ಇದೆ ನಂಬಿಕೆ ಇದೆ ದೇವರಂದರೆ ಭಯ ಇದೆ ದೇವರಂದರೆ ತ್ಯಾಗ ಇದೆ ರೀ ಅದೇ ಪ್ರಕಾರ ದಾವಿದನ ಮಗನಾಗಿರುವಂಥ ಸೊಲೋಮೋನನು ದಾವಿದನ ಮಗನಾಗಿರುವಂಥ ಸೊಲೋಮೋನನು ಕೂಡ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸೊಲಮೋನನಿಗೆ ಅರಸನನ್ನಾಗಿ ನೇಮಿಸ್ತಾನೆ ದಾವಿದ್ ಮಹಾರಾಜನು ದಾವಿದ್ ಮಹಾರಾಜನು ನೇಮಿಸಿದ ನಂತರ ತಂದೆಯಾದ ದೇವರಿಗೆ ಬಲಿ ಅರ್ಪಣೆ ಕೊಡೋದಕ್ಕೆ ಸೊಲಮೋನನು ಸಿದ್ಧನಾಗ್ತಾನೆ ಆಗ ಏನಾಗುತ್ತೆ ನೋಡಿ ಒಂದನೇ ಅರಸುಗಳು ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಒಂದನೇ ಅರಸುಗಳು ಮೂರನೇ ಅಧ್ಯಾಯ ನಾಲ್ಕನೇ ವಚನದಿಂದ ನಾಲ್ಕನೇ ವಚನದಿಂದ ಕೆಲವು ವಚನಗಳನ್ನು ನೋಡೋಣ ಪ್ರಿಯರೇ ಅರಸನಾದ ಸೊಲೋಮೋನನು ಯಜ್ಞ ಮಾಡೋದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೊ ಎಂದು ಹೇಳಲು ಸಾಕುಪ್ರೇಯರೆ ಸೊಲಮೋನೇ ನಿನಗೆ ಯಾವ ವರ ಬೇಕು ಕೇಳಿಕೊ ಅಂತ ಅಂದರೆ ನಿನಗೆ ಯಾವ ವರ ಬೇಕು ನಿನಗೆ ಯಾವ ವರ ಬೇಕು ಕೇಳಿಕೋ ಅಂದಾಗ ಸೊಲೋಮೋನ್ ಮಹಾರಾಜನಿಗೆ ದರ್ಶನವನ್ನು ಇದ್ದಾನಂದರೆ ಯಾಕೆ ಕೊಡ್ತಾ ಇದ್ದಾನೆ ಸೊಲೋಮೋನಲ್ಲಿ ಭಕ್ತಿ ನೋಡಿದ್ದಾನೆ ಸೊಲೋಮೋನಲ್ಲಿ ನೀತಿ ನೋಡಿದ್ದಾನೆ ಸೊಲೋಮೋನನಲ್ಲಿ ಏನ್ರಿ ನಂಬಿಕೆಯನ್ನು ನೋಡಿದ್ದಾನೆ ಪ್ರಿಯ ನಂಬಿಕೆಯನ್ನು ನಂಬಿಕೆಯನ್ನು ಭಕ್ತಿಯನ್ನು ವಿಶ್ವಾಸವನ್ನು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಭಕ್ತಿಯನ್ನು ನೋಡಿ ತಂದೆಯಾದ ದೇವರು ಅವತ್ತು ರಾತ್ರಿ ದರ್ಶನ ಕೊಟ್ಟಿದ್ದಾನೆ ಪ್ರಿಯರೇ ದರ್ಶನ ಕೊಟ್ಟು ಏನಂತ ಇದ್ದಾನೆ ಸೊಲೋಮೋನನೇ ನಿನಗೇನು ವರ ಬೇಕು ಕೇಳು ನಮಗೆ ದೇವರು ಒಂದು ವೇಳೆ ನಿನಗೆ ನನಗೆ ದೇವರು ದರ್ಶನ ಕೊಟ್ಟರೆ ಇವತ್ತು ರಾತ್ರಿಯಲ್ಲಿ ಏನಪ್ಪ ಏನು ವರ ಬೇಕು ಕೇಳಪ್ಪ ಅಂದರೆ ಏನು ಕೇಳ್ತೀವಿ ನಾವು ದೇವರು ದರ್ಶನ ಕೊಟ್ಟು ಕೇಳಿದರೆ ಏನು ಬೇಕಪ್ಪ ಮಗನೇ ನಿನಗೆ ವರ ಕೇಳಪ್ಪ ಅಂದರೆ ನೀವೇನು ಕೇಳ್ಕೊಳ್ತೀರಾ ಹಾಂ ಯುವಕರು ಏನು ಕೇಳ್ಕೊಳ್ತಾರೆ ಯವ್ವನ ಕಾಲದಲ್ಲಿ ಇರುವಂಥ ಯುವಕರು ಆ ನಂತರ ಮದುವೆ ಆದ ನಂತರ ಇನ್ನು ಕೆಲವರು ಇವರೇನು ಕೇಳ್ಕೊಳ್ತಾರೆ ನೀವೇನು ಕೇಳ್ಕೊಳ್ತೀರಾ ನಾವೆಲ್ಲರೂ ಏನು ಕೇಳ್ಕೊಳ್ತೀವಿ ಹೇಳಿ ದೇವರು ಒಂದು ವೇಳೆ ದರ್ಶನ ಕೊಟ್ಟು ಏನಪ್ಪ ನಿನ್ನ ಏನು ವರ ಬೇಕು ಅಂತ ಕೇಳಿಕೊಂಡ್ರೆ ಏನು ಕೇಳ್ಕೊಳ್ತೀವಿ ಪ್ರಿಯರೇ ನೀವು ಕೇಳ್ಕೊಳ್ಳೋದು ನನಗೆ ಗೊತ್ತು ಯಾರ್ಯಾರು ಏನೇನು ಕೇಳ್ಕೊಳ್ತೀರೋ ನನಗೆ ಗೊತ್ತು ಪ್ರಿಯರೇ ಆದರೆ ಸುಲಭವನ್ನು ಏನು ಕೇಳ್ಕೊಂಡಿದ್ದಾನೋ ಒಂದು ಸಾರಿ ನೋಡೋಣ ಪ್ರಿಯರಾದ ದೇವ್ರ ಮಕ್ಕಳಿದ್ರೆ ಐದನೇ ವಚನ ದೇವರಾದ ಯೋಹೋವನ್ನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೋಮೋನನು ಸೊಲೋಮೋನನು ನಿನಗೆ ನಂಬಿಕೆಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡು ನಿನ್ನ ಸೇವಕನು ನನ್ನ ತಂದೆಯು ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದ್ದೀ ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ ನನ್ನ ದೇವರಾದ ಯೋವನೆ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು ವ್ಯವಹಾರ ಜ್ಞಾನವಿಲ್ಲದವನು ವ್ಯವಹಾರ ಜ್ಞಾನ ಇಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು ಈ ಮಹಾಜನಾಂಗವನ್ನು ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು ಬೇಡಿಕೊಂಡನು ತಂದೆಯಾದ ದೇವರೇ ತಂದೆಯಾದ ದೇವರೇ ನಿನ್ನ ಜನಾಂಗವು ಮಹಾಜನಾಂಗವು ದೊಡ್ಡ ಜನಾಂಗವು ಏನ್ರಿ ಆಗಿನ ಕಾಲದಲ್ಲಿ ನೋಡುವಾಗ ದೊಡ್ಡ ಜನಾಂಗವು ಭೂಲೋಕದಲ್ಲಿ ಯಾರಿದ್ದಾರಂತೂ ನೋಡುವಾಗ ಯಹೋದ್ಯರು ಇಸ್ರಾಲ್ ವಂಶದವರು ಎಲ್ಲರಿಗಿಂತ ದೊಡ್ಡ ವಂಶದವರು ಏನ್ರಿ ಇಸ್ರಾಲ್ ಜನಾಂಗದವರು ಇಷ್ಟು ದೊಡ್ಡ ಜನಾಂಗಕ್ಕೆ ದೇವರೇ ನಾನು ಪರಿಪಾಲನೆ ಮಾಡಬೇಕು ನಾನು ಇವರ ನ್ಯಾಯ ಅನ್ಯಾಯಗಳನ್ನು ತಿಳಿದು ಗಮನಿಸಿ ಒಳ್ಳೆ ನ್ಯಾಯವನ್ನು ತೀರ್ಪು ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ನಿನ್ನ ಜನರಿಗೆ ನಿನ್ನ ಸ್ವಕೀಯ ಜನರಿಗೆ ಒಳ್ಳೆಯದನ್ನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ತಂದೆ ಆದ್ದರಿಂದ ನನಗೆ ಜ್ಞಾನವಿಲ್ಲಯ್ಯ ವಿವೇಕವಿಲ್ಲಯ್ಯ ಆದ್ದರಿಂದ ನನಗೆ ಜ್ಞಾನ ವಿವೇಕವನ್ನು ಕೊಡು ಅಯ್ಯ ಅಂತ ತಂದೆಯಾದ ದೇವರಿಗೆ ಕೇಳಿದಾಗ ಸೊಲಮೋನಲ್ಲಿ ಇರುವಂಥ ನಂಬಿಕೆಯನ್ನು ಸೊಲಮೋನಲ್ಲಿ ಇರುವಂಥ ಏನ್ರಿ ಭಕ್ತಿಯನ್ನು ದೇವರ ಪ್ರಜೆಗಳಿಗೋಸ್ಕರ ಆಲೋಚನೆ ಮಾಡಿರುವಂಥ ರೀತಿಯನ್ನು ನೋಡಿ ತಂದೆಯಾದ ದೇವರು ಆಶ್ಚರ್ಯಪಟ್ಟು ಮಗನೇ ನೀನು ಶತ್ರುಗಳ ಪ್ರಾಣವನ್ನಾಗಲಿ ಇಲ್ಲ ಐಶ್ವರ್ಯವನ್ನಾಗಲಿ ನೀನು ಕೇಳಿಕೊಂಡಿಲ್ಲ ನೀನು ಕೇಳಿಕೊಂಡೆ ನನ್ನ ಪ್ರಜೆಗಳಿಗೋಸ್ಕರ ಒಳ್ಳೆ ಪರಿಪಾಲನೆ ಮಾಡಬೇಕು ಬುದ್ಧಿ ಜ್ಞಾನವನ್ನು ಕೇಳಿಕೊಂಡಿದೀಯ ನನ್ನ ಪ್ರಜೆಗಳನ್ನು ನೀನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡ್ತೀಯಾ ಆಹ್ ಎಷ್ಟು ಒಳ್ಳೆ ಮನಸ್ಸಯ್ಯ ನಿಂದು ಎಷ್ಟು ಒಳ್ಳೆ ಗುಣಯ್ಯ ನಿಂದು ಅಂತ ಹೇಳಿ ಸೊಲಮೋ ನನಗೆ ಏನ್ರಿ ಪ್ರಿಯರಾದ ದೇವರ ಮಕ್ಕಳೀರ ಜ್ಞಾನವನ್ನು ವಿವೇಕವನ್ನು ದೊಡ್ಡ ಐಶ್ವರ್ಯವಂತವನ್ನು ಏನರೀ ದೊಡ್ಡ ಐಶ್ವರ್ಯವನ್ನು ಎಲ್ಲವನ್ನೂ ಕೂಡ ತಂದೆಯಾದ ದೇವರು ಕೊಟ್ಟಿದ್ದಾನೆ ಪ್ರಿಯರ ಕೆಳಗಡೆ ಮಾತನ್ನು ನೋಡುವಾಗ ಏನ್ರಿ ವಾಕ್ಯಗಳನ್ನು ಆಲೋಚನೆ ಮಾಡುವಾಗ ಒಂದು ಉನ್ನತವಾದಂಥ ಜ್ಞಾನ ಆಗಿನ ಕಾಲದಲ್ಲಿ ಸೊಲಮೋನಲ್ಲಿರುವಂಥ ಜ್ಞಾನವು ಪ್ರಪಂಚ ದೇಶದಲ್ಲಿ ಯಾರಿಗೂ ಇಲ್ಲಾರಿ ಸೊಲಮೋನಲ್ಲಿರುವಂಥ ಐಶ್ವರ್ಯವು ಸೊಲಮೋನಲ್ಲಿರುವಂಥ ಆಸ್ತಿ ಈ ಪ್ರಪಂಚ ದೇಶದಲ್ಲಿ ಯಾರಿಗೂ ಇಲ್ಲ ಆಗಿನ ಕಾಲದಲ್ಲಿ ಕ್ರೈಸ್ತ ಪೂರ್ವದಲ್ಲಿ ಅದು ಇವಾಗ ಸಂಬಂಧಪಟ್ಟಿಲ್ಲ ರೀ ಕ್ರಿಸ್ತ ಪೂರ್ವ ಏನ್ರಿ ಸಾವಿರ ವರ್ಷಗಳ ಹಿಂದೆ ನಡೆದಿರುವಂಥ ಇತಿಹಾಸ ಕೇಳಿಕೊಂಡಾಗ ಎಷ್ಟು ಅದ್ಭುತ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾನೋ ಎಷ್ಟು ಅದ್ಭುತ ರೀತಿಯಲ್ಲಿ ದೇವರು ಆತನನ್ನು ಮೆಚ್ಚಿಕೊಂಡಿದ್ದನತ್ತು ನೋಡುವಾಗ ಏನ್ರಿ ದೇವರು ಆಶೀರ್ವಾದ ಮಾಡಿರುವಂಥ ರೀತಿಯನ್ನು ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ರೀ ಅರ್ಥ ಆಗುತ್ತೆ ರೀ ಅಂದರೆ ಪ್ರಾರಂಭದಲ್ಲೇ ಯಥಾರ್ಥ ಭಕ್ತಿಯಿಂದ ತಂದೆ ಆದ ದೇವರನ್ನು ಬೇಡಿಕೊಂಡಿದ್ದಾನೆ ಪ್ರಿಯ ಆ ರೀತಿ ದೇವರ ಆಶೀರ್ವಾದ ಮಾಡಬೇಕಾದ್ರೆ ಮೊದಲನೇದಾಗಿ ಭಕ್ತಿ ಎನ್ನುವಂಥದ್ದು ನಂಬಿಕೆ ಎನ್ನುವಂಥದ್ದು ನೋಡ್ತಾನೆ ದೇವರು ಆ ನಂಬಿಕೆ ಇದ್ದಿದ್ದರಿಂದ ಉನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕರನ್ನ ಅರಸರನ್ನು ಭಕ್ತಾದಿಗಳನ್ನು ಆಶೀರ್ವಾದ ಮಾಡಿದ್ದಾನೆ ಏನ್ರಿ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಅವರಿಗೆ ನಡೆಸಿದ್ದಾನೆ ಪ್ರಿಯರಾದ ದೇವ್ರ ಮಕ್ಕಳಿರ ಹೊಸ ಓಡಂಬಡಿಕೆ ಬಂದ ನಂತರ ಹೊಸ ಒಡಂಬಡಿಕೆಯಲ್ಲಿ ಹೆಜ್ಜೆ ಹಾಕಿದ ನಂತರ ಏಸು ಕ್ರಿಸ್ತನು ಬಂದ ನಂತರ ಆತ್ಮಿಕವಾದಂತ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಎನ್ನುವಂಥ ಸಂಗತಿ ಈ ಪ್ರಪಂಚಕ್ಕೆ ಗೊತ್ತಿಲ್ಲ ರೀ ಈ ಪ್ರಪಂಚದಲ್ಲಿರುವಂಥ ಕ್ರೈಸ್ತರಾಗಿರುವಂತ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ದೇವರೇ ಒಂದು ಕಾಲದಲ್ಲಿ ಅಬ್ರಾಹಮನನ್ನು ಆಶೀರ್ವಾದ ಮಾಡಿದ್ದೀರಿಲ್ಲ ತಂದೆ ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ತಂದೆ ತಂದೆಯಾದ ದೇವರೇ ಒಂದು ಕಾಲದಲ್ಲಿ ದಾವಿದನನ್ನ ಆಶೀರ್ವಾದ ಮಾಡಿದೀರಲ್ಲ ತಂದೆ ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ತಂದೆ ತಂದೆಯಾದ ದೇವರೇ ಒಂದು ಕಾಲದಲ್ಲಿ ಸೊಲೋಮೋನನನ್ನ ಆಶೀರ್ವಾದ ಮಾಡಿದೀರಲ್ಲ ತಂದೆ ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ತಂದೆ ಅಂತ ಈ ರೀತಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಪ್ರಿಯರಾದ ದೇವರ ಮಕ್ಕಳಿರ ಯೇಸು ಕ್ರಿಸ್ತನು ಬಂದ ನಂತರ ಆತ್ಮಿಕವಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಎನ್ನುವಂತ ಸಂಗತಿ ಎಷ್ಟು ಜನಕ್ಕೆ ಗೊತ್ತು ಆತ್ಮಿಕವಾದಂತಹ ಆಶೀರ್ವಾದ ಬೇರೆ ಭೌತಿಕವಾದಂಥ ಆಶೀರ್ವಾದ ಬೇರೆ ಒಂದು ಕಾಲದಲ್ಲಿ ಭೌತಿಕವಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಏಸು ಕ್ರಿಸ್ತನು ಬಂದ ನಂತರ ಆತ್ಮಿಕವಾದಂಥ ಆಶೀರ್ವಾದ ಕೊಟ್ಟಿದ್ದಾನೆ ನೋಡಿ ವಾಕ್ಯವನ್ನು ತೋರಿಸ್ತೀನಿ ಏನ್ರಿ ವಾಕ್ಯವನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ರೀ ವಾಕ್ಯ ಇಲ್ಲದೆ ಹೋದರೆ ದೇವರ ವಚನಗಳು ಇಲ್ಲದೆ ಹೋದರೆ ಆ ಮಾತು ಮಾತಾಡೋದೇ ಇಲ್ಲ ರೀ ಅವಶ್ಯಕತೆ ಇಲ್ಲ ರೀ ಆ ರೀತಿ ದೇವರು ಹೇಳಿರುವಂಥ ವಚನಗಳು ಇಲ್ಲದೆ ನಾನು ಮಾತನಾಡಿದರೆ ನಾನು ಶಾಪಗ್ರಸ್ತನಾಗ್ತೀನಿ ದೇವರ ಮೂಲಕ ಶಾಪಗ್ರಸ್ತನಾದರೆ ಭಯಂಕರವಾದಂಥ ನಿತ್ಯ ನಾಶನಕ್ಕೆ ಹೋಗಬೇಕಾಗುತ್ತೆ ನಾನು ಏನ್ರಿ ಮನುಷ್ಯರ ಮೂಲಕ ಮನುಷ್ಯರ ಮೂಲಕ ನಿಂದನೆಗಳು ಬಂದರೆ ಬರಬಹುದು ಮನುಷ್ಯರ ಮೂಲಕ ಅವಮಾನಗಳು ಬರಬಹುದು ಇರಲಿ ಆದರೆ ದೇವರ ಮೂಲಕ ಮಾತ್ರ ಶಾಪ ಬರಕೂಡದು ಅದು ನಾಶ ರೀ ದೇವರ ಮೂಲಕ ಶಾಪವನ್ನು ಯಾವ ರೀತಿ ತಂದುಕೊಳ್ತೀವಂದ್ರೆ ದೇವರ ವಾಕ್ಯವನ್ನು ಬಿಟ್ಟು ಬೋಧನೆ ಮಾಡುವಂಥದ್ದು ದೇವರ ವಾಕ್ಯವನ್ನು ಬಿಟ್ಟು ಜೀವಿಸುವಂಥದ್ದೇ ಅದು ಶಾಪ ರೀ ದೇವರ ಮೂಲಕ ಆಶೀರ್ವಾದ ಯಾವ ರೀತಿ ಬಂದಿದೆ ಯಾವ ರೀತಿ ಇದೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಎಫ್ ಎಸ್ ಎಸ್ವರಿಗೆ ಬರೆದ ಪತ್ರಿಕೆ ಎಫ್ ಎಸ್ ಎಸ್ಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನವನ್ನ ನೋಡಿ ಪ್ರಿಯರ್ ಮೂರನೇ ವಚನವನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅನುಗ್ರಹಿಸಿದ್ದಾನೆ ಸಾಕು ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂದ್ರೆ ಪರಲೋಕದಲ್ಲಿರುವಂತ ಆತ್ಮೀಯ ವರಗಳನ್ನು ಅನುಗ್ರಹಿಸಿದ್ದಾನಂತೆ ಪರಲೋಕದಲ್ಲಿರುವಂಥ ಆತ್ಮೀಯ ವರಗಳು ಏನ್ರಿ ಪರಲೋಕದಲ್ಲಿರುವಂಥ ಆತ್ಮೀಯ ವರಗಳು ಅಂದ್ರೆ ನಮ್ಗೆ ಗೊತ್ತಾ ಪರಲೋಕದಲ್ಲಿರುವಂಥ ಆತ್ಮೀಯ ವರಗಳು ಹೇಳ್ತಿರೋ ಇನ್ನು ಬೇರೆ ವರಗಳು ಹೇಳ್ತಿರೋ ನಮಗೆ ಅವಶ್ಯಕತೆ ಇಲ್ಲ ಒಟ್ಟಿನಲ್ಲಿ ಕ್ರಿಸ್ತನನ್ನು ನಂಬಿಕೊಂಡ್ರೆ ನನಗೆ ಭೂಮಿಯ ಮೇಲೆ ಅಭಿವೃದ್ಧಿಯೇ ಅಭಿವೃದ್ಧಿ ಆಗಬೇಕು ಬಿಸ್ನೆಸ್ ಅಭಿವೃದ್ಧಿ ಆಗಬೇಕು ವ್ಯಾಪಾರ ಡೆವಲಪ್ ಆಗಬೇಕು ಮನೆ ಅಭಿವೃದ್ಧಿ ಆಗಬೇಕು ಯಾರ ಸತ್ರು ಪರವಾಗಿಲ್ಲ ಒಟ್ಟಿನಲ್ಲಿ ಇದು ದೇವರ ಆಶೀರ್ವಾದ ಹಾಂ ಒಬ್ಬನು ಸೇವಕನ ಬರ್ತಾನೆ ಹಾಂ ನಿಮಗೆ ಆಶೀರ್ವಾದ ಅಲ್ವಾ ಹಾಂ ಬೈಕ್ ಇದ್ದಿಲ್ಲ ಬೈಕ್ ಬಂತಲ್ವಾ ಹಾಂ ದೇವರ ಆಶೀರ್ವಾದ ಇದು ಪ್ರಕಟಣೆ ಮಾಡು ಇನ್ನೊಬ್ಬರು ಬರ್ತಾನೆ ಹಾಂ ನನಗೊಂದು ಕಾಲದಲ್ಲಿ ಕಾರ್ ಇದ್ದಿಲ್ಲ ಕಾರ್ ಬಂತು ದೇವರ ಆಶೀರ್ವಾದ ಇದೇನಾ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಆಶೀರ್ವಾದ ಕೊಡ್ತೀನಂತ ಹೇಳಿದ್ದಾನೆ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ ಅಯ್ಯ ಅಯ್ಯನೋರೇ ಈ ಪ್ರಪಂಚದಲ್ಲಿ ಕ್ರೈಸ್ತರಿಗೆ ಅರ್ಥ ಆಗಿಲ್ಲ ರೀ ದೇವರ ಆಶೀರ್ವಾದ ಈ ಪ್ರಪಂಚದಲ್ಲಿ ಕ್ರೈಸ್ತರಿಗೆ ದೇವರ ಆಶೀರ್ವಾದವು ಅರ್ಥ ಆಗಿಲ್ಲ ಎಂದು ಸವಾಲ್ ಮಾಡಿ ಹೇಳ್ತೀನಿ ಪ್ರೇರ್ ಏನ್ರಿ ಸುಮ್ಮನೆ ಮಾಯ ಮಾತುಗಳು ಹೇಳುದಿಲ್ಲ ರೀ ಸವಾಲ್ ಮಾಡಿ ಪ್ರಪಂಚದಲ್ಲಿರುವಂಥ ಕ್ರೈಸ್ತರಿಗೆ ದೇವರ ಆಶೀರ್ವಾದವನ್ನು ಕುರಿತು ಅರ್ಥ ಆಗಿಲ್ಲ ಎಂದು ಗೊತ್ತಾ ಪ್ರಿಯರಾದ ದೇವ್ರ ಮಕ್ಕಳಿಗೆ ಏಸು ಕ್ರಿಸ್ತನು ಬಂದದ್ದು ಆತ್ಮಿಕವಾಗಿ ಆಶೀರ್ವಾದ ಕೊಡೋದಕ್ಕೆ ಮತ್ತೆ ಭೂಮಿಯ ಮೇಲೆ ನಿನಗೆ ಬೈಕ್ ಬರುತ್ತೆ ಮತ್ತೆ ಭೂಮಿಯ ಮೇಲೆ ನಿನಗೆ ಮನೆ ಬರುತ್ತೆ ಮತ್ತೆ ಭೂಮಿಯ ಮೇಲೆ ನೀನು ಎಲ್ಲ ತುಂಬಿಸ್ಕೊಳ್ತೀಯ ಮಕ್ಕಳನ್ನು ಪಡ್ತೀಯ ಇದೇ ಆಶೀರ್ವಾದ ಕೊಡೋದಕ್ಕೆ ಬಂದಿದ್ದಾನ ಮಗ ಸಹೋದರ ಎಷ್ಟು ಮಾಯದಲ್ಲಿ ಇದ್ದೀವಿ ಪ್ರಿಯರೇ ನಾವು ಆತ್ಮಿಕವಾದಂಥ ಆಶೀರ್ವಾದ ಗೊತ್ತಾ ನನ್ನ ಮಾತುಗಳು ನನ್ನ ಮಾತುಗಳು ಆತ್ಮೀಯ ರೀತಿಯಲ್ಲಿವೆ ನನ್ನ ಮಾತುಗಳು ಆತ್ಮಿಕವಾಗಿಯೂ ಜೀವವಾಗಿಯೂ ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎನ್ನುವಂಥ ಮಾತು ಅರ್ಥ ಆಗ್ತಾ ಇಲ್ವಾ ಅರ್ಥ ಆಗ್ತಾ ಇಲ್ವಾ ಏನ್ರಿ ಆತ್ಮಿಕ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದಿರುವಂಥ ಇತಿಹಾಸವನ್ನು ಆತ್ಮಿಕ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದಿರುವಂಥ ಅಪೋಸ್ತಲ ಇತಿಹಾಸ ಗೊತ್ತಾ ಮರಿಯಮ್ಮಳ ಇತಿಹಾಸ ಗೊತ್ತಾ ಯೇಸು ಕ್ರಿಸ್ತನ ಇತಿಹಾಸ ಗೊತ್ತಾ ಮೊದಲನೇ ಶತಮಾನದಲ್ಲಿ ಕ್ರೈಸ್ತರ ಇತಿಹಾಸ ಗೊತ್ತಾ ಯಾವ ರೀತಿ ಶ್ರಮೆ ಪಟ್ಟಿದ್ದಾರೋ ಯಾವ ರೀತಿ ಸೇವೆ ಮಾಡಿದ್ದಾರೋ ಯಾವ ರೀತಿ ಕಷ್ಟಪಟ್ಟಿದ್ದಾರೋ ಯಾವ ರೀತಿ ಶೋಧನೆಗಳನ್ನು ಅನುಭವಿಸಿದ್ದಾರೋ ಇದೇನಾದರೂ ನಮ್ಗೆ ಗೊತ್ತಾ ದೇವರ ಆಶೀರ್ವಾದವನ್ನು ಅವರು ಪಡೆದುಕೊಂಡಿಲ್ಲ ಅಂತೀರಾ ಲೋಕನ ಬರ್ದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಏನ್ರಿ ಲೋಕನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತನೇ ವಚನ ಐವತ್ತೊಂದು ಐವತ್ತೆರಡನೇ ವಚನವನ್ನು ನೋಡಿ ಪ್ರಿಯರೇ ಲೋಕನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತನೇ ವಚನದಿಂದ ಐವತ್ತೆರಡನೇ ವಚನ ತನಕ ಮತ್ತು ಆತನು ಅವರನ್ನು ಬೇತ್ಯಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಆತನು ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅಂದರೆ ಆ ಪೋಸ್ತಲರನ್ನು ಒಂದನೇ ಶತಮಾನದಲ್ಲಿ ಆತನ ಶಿಷ್ಯರನ್ನು ಆಶೀರ್ವಾದ ಮಾಡಿ ಪರಲೋಕಕ್ಕೆ ಹೋಗ್ತಾ ಇದ್ದಾನೆ ಯೇಸು ಕ್ರಿಸ್ತನು ಏನೆಂದು ಆಶೀರ್ವಾದ ಮಾಡಿದ್ದಾನೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತಿಯನ್ನು ಸಾರಿರಿ ಸರ್ವ ಲೋಕಕ್ಕೆ ಹೋಗಿ ಸುವಾರ್ತಿಯನ್ನು ಸಾರಿರಿ ಯಾರು ನಂಬಿ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತಾರೋ ಅವರಿಗೆ ರಕ್ಷಣೆಯಾಗುತ್ತೆ ನನ್ನ ಮಾರ್ಗದಲ್ಲಿ ಯಾರು ಬರ್ತಾರೋ ಆತ್ಮಿಕ ರೀತಿಯಲ್ಲಿ ಯಾರು ಜೀವಿಸ್ತಾರೋ ಅವರಿಗೆ ರಕ್ಷಣೆಯಾಗುತ್ತೆ ಇಲ್ಲದೆ ಹೋದರೆ ನರಕಕ್ಕೆ ಗುರಿ ಆಗ್ತಾರೆ ಗುರಿಯಾಗ್ತಾರೆ ಗುರಿ ಆಗ್ತಾರೆ ಮತ್ತೆ ಅಪ್ಪೋಸ್ತಲರು ದೇವರ ಮೂಲಕ ಆಶೀರ್ವಾದ ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಒಂದನೇ ಶತಮಾನದಲ್ಲಿ ಆತನ ಶಿಷ್ಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿರುವಂತ ಅಪೋಸ್ತಲರ ಇತಿಹಾಸ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವಂತ ಕ್ರೈಸ್ತರ ಇತಿಹಾಸ ನಮ್ಗೆ ಗೊತ್ತಾ ದೇವರ ಇತಿಹಾಸ ಅಂದ್ರೆ ಕ್ರೈಸ್ತರ ಇತಿಹಾಸವು ನಮ್ಗೆ ಗೊತ್ತಾ ಒಂದನೇ ಶತಮಾನದಲ್ಲಿ ಅವರ ಇತಿಹಾಸಕ್ಕೂ ನಮ್ಮ ಇತಿಹಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಒಂದ್ಸರಿ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಿರು ಪ್ರಿಯರೇ ಏನ್ರಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಏನ್ರಿ ತಂದೆಯಾದ ದೇವರು ಪವಿತ್ರಾತ್ಮನು ಎಂಬುವಂಥ ವರವನ್ನು ಕೊಡ್ತಾ ಇದ್ದಾನೆ ದೇವರ ಮೂಲಕ ಆಶೀರ್ವಾದ ಏನು ಗೊತ್ತಾ ಗುರುತು ಏನು ಗೊತ್ತಾ ಪ್ರಿಯರೇ ಪವಿತ್ರಾತ್ಮನು ಎನ್ನುವಂಥ ವರವನ್ನು ಪವಿತ್ರ ಆತ್ಮನ ಎಂಬುವಂಥ ದಾನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ಗಮನಿಸಿರಿ ಪ್ರಿಯರೇ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ಪೇತ್ರನು ಅವರಿಗೆ ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ ಆಗ ನೀವು ಪವಿತ್ರಾತ್ಮನ ದಾನವನ್ನು ಪವಿತ್ರಾತ್ಮನ ದಾನವನ್ನು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ತೀರ ಅಂದರೆ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೀರಿ ಅಂದರೆ ಪವಿತ್ರಾತ್ಮನು ಬರ್ತಾ ಇದ್ದಾನೆ ಪವಿತ್ರಾತ್ಮನು ಏನರ ಪವಿತ್ರ ಆತ್ಮನು ಎನ್ನುವಂಥ ದಾನವನ್ನು ಪಡ್ಕೊಳ್ತೀವಿ ನಾವು ಯಾವಾಗ ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ಬಂದಾಗ ದೇವರನ್ನು ನಂಬಿದಾಗ ದೇವ್ರಿಗೋಸ್ಕರ ಜೀವಿಸಬೇಕು ಎನ್ನುವಂಥ ಉದ್ದೇಶದಲ್ಲಿ ನಿಂತ್ಕೊಂಡಾಗ ಆಗ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ದೇವ್ರಿಗೋಸ್ಕರ ನಿಂತ್ಕೊಂಡಾಗ ಪವಿತ್ರ ಆತ್ಮನು ಎಂಬುವಂಥ ದಾನವನ್ನು ಪಡ್ಕೊಳ್ತೀರಾ ಆಶೀರ್ವಾದವನ್ನು ಏನೇ ಆ ರೀತಿ ಒಂದನೇ ಶತಮಾನದಲ್ಲಿರುವಂಥ ಕ್ರೈಸ್ತರು ಪಡೆದುಕೊಂಡಿದ್ದಾರೆ ಪ್ರೇಯರ್ ಒಂದನೇ ಶತಮಾನದಲ್ಲಿರುವಂಥ ಕ್ರೈಸ್ತರು ಪಡೆದುಕೊಂಡ ನಂತರ ಅವರ ಇತಿಹಾಸವನ್ನು ನೋಡಿ ಪ್ರೇರೇ ಅಪೋಸ್ತಲರು ಏಳು ಮಂದಿಯನ್ನು ಆರಿಸ್ಕೊಳ್ತಾರೆ ಒಂದನೇ ಶತಮಾನದಲ್ಲಿ ಯಾಕಂದರೆ ಜನಗಳು ಅಭಿವೃದ್ಧಿ ಆದ ನಂತರ ಈ ಸಭೆಗಳಲ್ಲಿ ಹಿರಿಯರು ಸಭೆ ಸೇವೆ ಮಾಡೋದಿಕ್ಕೆ ಏಳು ಜನರನ್ನು ಆರಿಸ್ಕೊಳ್ತಾರೆ ಪ್ರೇರೇ ಆ ಏಳು ಜನರು ಯಾರ್ಯಾರಂತೂ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಮೂರನೇ ವಚನದಿಂದ ನೋಡಿ ಮೂರನೇ ವಚನದಿಂದ ಆದುದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ ಅಂದ್ರೆ ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅನೇಕರು ದೀಕ್ಷಾ ಸ್ನಾನವನ್ನು ಪಡಿಸಿಕೊಂಡು ದೇವರ ರಾಜ್ಯದಲ್ಲಿ ದೇವರ ಸಭೆಯಲ್ಲಿ ದೇವರ ರಾಜ್ಯದಲ್ಲಿ ಸೇರ್ತಾ ಇದ್ದಾರೆ ಅವ್ರ ಮಧ್ಯದಲ್ಲಿ ಸ್ವಲ್ಪ ಗೊಂದಲವಾದಾಗ ಏಳು ಮಂದಿ ಎಂದ್ರೆ ಶಿಷ್ಯರನ್ನ ಆರಿಸ್ಕೊಳ್ತಾರೆ ಮತ್ತೆ ಅವರಲ್ಲಿ ಯಾರ್ಯಾರು ಇದ್ದಾರಂತೂ ನೋಡುವಾಗ ಐದನೇ ವಚನ ಐದನೇ ವಚನ ನೋಡಿ ಆ ಈ ಮಾತು ಸರ್ವ ಮಂಡಲಿಗೆ ತೋಚಿತು ಅವರು ಪವಿತ್ರಾತ್ಮ ಭರಿತನೂ ನಂಬಿಕೆಯಿಂದ ತುಂಬಿದವನು ಆದ ಸ್ಟೆಫೇನನನ್ನು ಫಿಲಿಪ್ಪ ಪ್ರೊಕೋರಾ ನಿಕಾನೋರಾ ಟೀಮೋನಾ ಪರ್ಮೇನ ಯಹೋದ್ಯ ಅಂತ್ಯಯೋಕ್ಯದ ನಿಕಾಲೋಯ ಎಂಬುವವರನ್ನು ಆರಿಸಿಕೊಂಡು ಅಪೋಸ್ತಲರ ಮುಂದೆ ನಿಲ್ಲಿಸಿದನು ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು ಶಿಷ್ಯರ ಸಂಖ್ಯೆಯು ಎರ್ಶೆಲೆಂಬಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು ಅಂದರೆ ಕೆಲವರು ಏಳು ಮಂದಿಯನ್ನು ಆರಿಸಿಕೊಂಡಿದ್ದಾರೆ ಪ್ರಿಯ ಏಳು ಮಂದಿಯನ್ನು ಆರಿಸಿಕೊಂಡಾಗ ಅವರೆಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾಗಿದ್ದಾರೆ ಯಾವಾಗ ದೀಕ್ಷಸ್ಥಾನ ಸ್ನಾನ ಮಾಡಿಸ್ಕೊಳ್ತಾರೋ ಆಗ ಪವಿತ್ರ ಆತ್ಮನು ಎಂಬುವಂಥ ದಾನವನ್ನು ಪಡ್ಕೊಳ್ತಾರೆ ಅದರಲ್ಲಿ ಏಳು ಮಂದಿ ಭಕ್ತರು ಒಂದು ಉನ್ನತ ಸ್ಥಾನದಲ್ಲಿ ಕಂಡಿದ್ದಾರೆ ಆ ಸಭೆಯಲ್ಲಿ ಸಭೆ ಸೇವೆಯಲ್ಲಿ ಮಾಡೋದಕ್ಕೆ ಅವ್ರನ್ನ ಆರಿಸ್ಕೊಂಡಿದ್ದಾರೆ ಆರಿಸ್ಕೊಂಡಾಗ ಅವ್ರ ಮಧ್ಯದಲ್ಲಿ ಇನ್ನೂ ಒಬ್ಬ ವ್ಯಕ್ತಿ ಸ್ಪೆಷಲಾಗಿ ಕಾಣ್ತಾ ಇದ್ದಾನೆ ಯಾರಂತೂ ನೋಡುವಾಗ ಸ್ಟೆಫೇನನು ರೀ ಸ್ಟೆಫೇನನ್ನು ನೋಡಿ ಒಂದು ಎಂಟನೇ ವಚನದಲ್ಲಿ ಎಂಟನೇ ವಚನ ಸ್ಟೆಫೇನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನೂ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಆದರೆ ತಿಬೇರ್ತಿನವರೆಂಬ ಸಮಾಜ ಮಂದಿರದಲ್ಲಿಯೂ ಕುರೇನದವರ ಮತ್ತು ಅಲೆಕ್ಸಾಂದ್ರಿಯದವರ ಸಮಾಜದಲ್ಲಿಯೂ ಕಿಲಿಕ್ಯ ಆಸ್ಯ ಸೀಮೆಗಳಿಂದ ಬಂದವರ ಸಮಾಜದಲ್ಲಿಯೂ ಕೆಲವರು ಎದ್ದು ಸೆಫೇನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡುಬಂದ ಬಂದ ಜ್ಞಾನವನ್ನೂ ಪವಿತ್ರಾತ್ಮನ ಶಕ್ತಿಯನ್ನೂ ಎದುರಿಸಲಾರದೆ ಹೋದರು ಅಂದರೆ ಪವಿತ್ರಾತ್ಮನ ಜ್ಞಾನವನ್ನು ಪವಿತ್ರಾತ್ಮನ ಶಕ್ತಿಯನ್ನು ಪಡೆದುಕೊಂಡಿರುವಂತ ಸ್ಟೆಫೇನನನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ವಂತೆ ಅಷ್ಟೊಂದು ಉನ್ನತ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ ಸೂಚಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ ದೇವರ ಬಗ್ಗೆ ಏನ್ರಿ ದೇವರ ಬಗ್ಗೆ ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಪ್ರಾರಂಭದಿಂದ ಅಂದರೆ ಅಬ್ರಾಹಮನ ಮೊದಲುಗೊಂಡು ಕ್ರಿಸ್ತನವರೆಗೆ ಏನು ನಡೆದಿದೆಯೋ ಕ್ಲುಪ್ತವಾಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ ಈ ಆರನೇ ಅಧ್ಯಾಯದಲ್ಲಿ ಎಂಟನೇ ವಚನದಿಂದ ಓದಿಕೊಂಡು ಹೋದ್ರೆ ಎಂಟನೇ ವಚನದಿಂದ ಓದಿಕೊಂಡು ಹೋದರೆ ಪ್ರಿಯರೇ ಅಬ್ರಹಾಮನ ಕಾಲದ ಮೊದಲುಗೊಂಡು ಏನ್ರಿ ಅಬ್ರಹಾಮನ ಕಾಲದ ಮೊದಲುಗೊಂಡು ಯೇಸು ಕ್ರಿಸ್ತನ ಕಾಲದವರೆಗೆ ಏನೇನು ನಡೆದಿದೆಯೋ ಎಲ್ಲ ಇತಿಹಾಸವನ್ನು ಕ್ಲುಪ್ತವಾಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ ಅವ್ರಿಗೆ ರೀ ಎಲ್ಲಿ ಯಹೋದ್ಯರ ಮಧ್ಯದಲ್ಲಿ ಯಾಜಕರಿದ್ದಾರೆ ಸದ್ದುಕಾಯರಿದ್ದಾರೆ ಮಹಾಯಾಜಕರಿದ್ದಾರೆ ಎಲ್ಲರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ ದೊಡ್ಡ ಸಭೆಯಲ್ಲಿ ಯರಿಶಲೆಂ ಪಟ್ಟಣದಲ್ಲಿ ದೊಡ್ಡ ಸಭೆಯಲ್ಲಿ ಇರುವಂಥ ಜನರ ಮಧ್ಯದಲ್ಲಿ ಮಾತನಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಸ್ನೇಹ ಸ್ಟೆಫೇನ ಸ್ಟೆಫೇನನನ್ನು ಕುರಿತು ಯಾವ ರೀತಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಯುವತಿಯರು ಇಸ್ರಾಲ್ ಜನಾಂಗದವರು ಇರಿ ಸಭೆಯವರು ಯರಿಶಲೆಂ ಪಟ್ಟಣದಲ್ಲಿರುವಂಥ ಸಭೆಯವರು ಯಾವ ರೀತಿ ಸ್ಟೆಫೇನನ ಮೇಲೆ ಕೋಪಗೊಂಡಿದ್ದರಂತು ನೋಡುವಾಗ ಪ್ರಿಯರೇ ಅಪೋಸ್ಟಲರ ಕೃತ್ಯಗಳು ಏಳನೇ ಅಧ್ಯಾಯ ಐವತ್ತಾರನೇ ವಚನ ಐವತ್ನಾಲ್ಕನೇ ವಚನದಿಂದ ಅರವತ್ತನೇ ವಚನ ತನಕ ಓದಬೇಕು ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಯಾರು ಯಾರು ಅಂದರೆ ಯರುಶಲಿಂ ಪಟ್ಟಣದಲ್ಲಿ ಇರುವಂಥ ಯಾಜಕರು ಮಹಾಯಾಜಕರು ಅಲ್ಲಿರುವಂಥ ಪರಿಷಾಯರು ಅಲ್ಲಿರುವಂಥ ಕೆಲವರು ಯರುಶ್ಲೇಮ್ ಪಟ್ಟಣದಲ್ಲಿ ಯೋಹೋದ್ಯರು ಸದ್ದುಕಾಯರು ಕೂಡ ಇದ್ದಾರೆ ಅದರಲ್ಲಿ ಇವರೆಲ್ಲರೂ ಸ್ಟೆಫೇನನ್ನು ಹೇಳಿರುವಂತ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸು ಉಳ್ಳವರಾಗಿ ಅವನ ಮೇಲೆ ಹಲ್ಲು ಕಡೆದರು ಯಾರ ಮೇಲೆ ಸ್ಟೆಫೇನನ ಮೇಲೆ ಸ್ಟೆಫೇನ ಯಾರು ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡಂತ ವ್ಯಕ್ತಿ ಸ್ಟೆಫೆನಲ್ಲಿ ಯಾರಿದ್ದಾರೆ ಪವಿತ್ರಾತ್ಮನ ದೇವರ ಕೃಪೆ ಇದೆಯಾ ಸ್ಥಿರ ನನಗೆ ಇದೆ ದೇವರ ಕೃಪೆಯೇ ಹೊಂದಿಕೊಂಡಿರುವಂಥ ಈ ವ್ಯಕ್ತಿಗೆ ಎಂಥ ಸ್ಥಿತಿ ಬರ್ತಾ ಇದೆಯೋ ಒಂದು ಸಾರಿ ನೋಡಿ ಹಾಗೆ ಗಮನಿಸ್ರಿ ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಏಸುವನ್ನು ಕಂಡು ಹಾಗೂ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ಆದರೆ ಅವರು ಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರು ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸಿದರು ಸಾಕ್ಷಿಯಾದವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು ಅವರು ಸ್ಟೆಫೆನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೇ ಈ ಪಾಪವನ್ನು ಅವರ ಮೇಲೆ ಒರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಇಲ್ಲಿ ಗಮನಿಸಬೇಕು ಎಲ್ಲರೂ ಕೂಡ ಪ್ರತಿಯೊಬ್ಬರು ದೇವರ ಆಶೀರ್ವಾದ ದೇವರ ಆಶೀರ್ವಾದ ಬಂದಿದೆ ಅಂತ ಹೇಳಿಕೊಳ್ಳುವಂತ ಪ್ರತಿಯೊಬ್ಬರು ಗಮನಿಸಬೇಕು ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಏನ್ರಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ ದೇವರ ಸೇವೆಗೋಸ್ಕರ ನಿಂತ್ಕೊಳ್ತಾನೆ ಪ್ರಿಯರಿ ದೇವರ ಸೇವೆಗೋಸ್ಕರ ನಿಂತ್ಕೊಳ್ತಾನೆ ದೇವರ ಸೇವೆಗೋಸ್ಕರ ನಿಂತ್ಕೊಂಡಾಗ ಯಾವ ರೀತಿ ಶ್ರಮೆಗಳು ಉಂಟಾಗುತ್ತೆ ಅನೇಕರು ಏನ್ರಿ ವಿರುದ್ಧವಾಗಿ ಮಾತಾಡ್ತಾರೆ ದೇವರ ಆಶೀರ್ವಾದವನ್ನು ಪಡ್ಕೊಂಡಿರುವಂಥ ನಿಮ್ಮ ಮೇಲೆ ಅನೇಕರು ವಿರೋಧಿಗಳಾಗ್ತಾರೆ ಗೊತ್ತಾ ನಿಮಗೆ ಈ ಪ್ರಪಂಚ ಯಾರು ಕೂಡ ದೇವರ ಮಾತನ್ನು ಕೇಳೋರಿಲ್ಲ ರೀ ಏನ್ರಿ ಮೇಲ್ಮೇಲೆ ಆಶೀರ್ವಾದ ಬಂದರೆ ಹೇಳಿ ನಾವು ಕೇಳ್ತೀವಿ ಮೇಲ್ಮೇಲ್ಗಡೆ ಆಶೀರ್ವಾದ ಅಂದರೆ ಭೌತಿಕವಾದಂಥ ಆಶೀರ್ವಾದ ಇದ್ರೆ ಹೇಳಿ ಅದನ್ನು ನಾವು ಕೇಳ್ತೀವಿ ದೇವ್ರ ಮೂಲಕ ಒಳ್ಳೇದಾದರೆ ಕೇಳ್ತೀವಿ ಅಂದರೆ ದೇವರ ಮೂಲಕ ಈ ಲೋಕದಲ್ಲಿ ಭೌತಿಕವಾದಂಥ ಆಶೀರ್ವಾದ ಇದ್ದರೆ ನಾವು ಅದನ್ನು ನಂಬ್ತೀವಿ ಆದರೆ ಆತ್ಮಿಕವಾದಂಥ ಆಶೀರ್ವಾದ ನಮಗೆ ಬೇಡ ಅಂತ ಹೇಳ್ತಾರೆ ಇವರು ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿರುವಂಥ ಇವರ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡುವಾಗ ಏನ್ರಿ ಶ್ರಮೆಗಳು ಪ್ರಿಯರೇ ಶ್ರಮೆಗಳು ಎಳೆದುಕೊಂಡು ಹೋಗಿದ್ದಾರೆ ಪ್ರಿಯ ಆ ಮನುಷ್ಯನನ್ನು ಎಳೆದುಕೊಂಡು ಹೋಗಿ ಕಲ್ಲುಗಳನ್ನು ಹಿಡಿದು ಒಡೆದು ಕೊಂದಾಕಿದ್ದಾರೆ ಪ್ರಿಯರೇ ನಾಯಿನ ಯಾವ ರೀತಿ ಎಳೆದುಕೊಂಡು ಊರ ಹೊರಗಡೆ ಎಳೆದುಕೊಂಡು ಹೋಗಿ ಕೊಂದಾಕ್ತಾರೋ ಅದೇ ಪ್ರಕಾರ ಅದೇ ಪ್ರಕಾರ ಒಬ್ಬ ಸೇವಕನನ್ನು ದೇವರ ಸೇವಕನನ್ನು ದೇವರ ಭಕ್ತನನ್ನು ದೇವರ ಮೂಲಕ ಆಶೀರ್ವಾದವನ್ನು ಪಡೆದಿರುವಂಥ ಭಕ್ತನನ್ನು ಕೊಂದಾಕಿದ್ದಾರೆ ಪ್ರಿಯರಿ ನೋಡಿದ್ರ ಅಂದರೆ ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಈ ರೀತಿ ಶೋಧನೆಗಳು ಈ ರೀತಿ ಶ್ರಮೆಗಳು ಇರುತ್ತಾ ಸ್ಟೆಫೆನನು ಮಾತ್ರವಲ್ಲ ಸ್ಟೆಫೆನನ್ನು ಮಾತ್ರ ಕೊಂದಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ ಅಪೌಸ್ತಲರನ್ನು ಪೌಲನನ್ನು ಇವರೆಲ್ಲರನ್ನು ನೋಡುವಾಗ ಅವರ ಚರಿತ್ರೆಯನ್ನು ಅವರ ಇತಿಹಾಸವನ್ನು ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಮಹಾಶ್ರಮೆಗಳು ಅನುಭವಿಸಿದ್ದಾರೆ ಪ್ರಿಯರ್ ಎಂಟನೇ ಅಧ್ಯಾಯದಲ್ಲೂ ನೋಡಿ ಪ್ರಿಯರ್ ಎಂಟನೇ ಅಧ್ಯಾಯ ಎಂಟನೇ ಅಧ್ಯ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದನೇ ವಚನ ಇದನ್ನು ಕೇಳಿ ನಿದ್ರೆ ಓದನು ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಆ ದಿವಸದಲ್ಲಿ ಎರುಷಳೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಪ್ಪೋಸ್ತಲರು ಹೊರೆತಾಗಿ ಎಲ್ಲರೂ ಯೂದಯ ಸಮರಯ ಸೀಮೆಗಳಲ್ಲಿ ಚದರಿ ಹೋದರು ಭಕ್ತರಾದ ಜನರು ಸ್ತೆಫೇನನನ್ನು ಊಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಲಾಡಿದರು ಗೋಳಾಡಿದರು ಆದರೆ ಸೌಲನು ಮನೆ ಮನೆಗಳಲ್ಲಿ ಒಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಸಭೆಯನ್ನು ಹಾಳು ಮಾಡುತ್ತಿದ್ದನು ಅವರ ಮಧ್ಯದಲ್ಲಿ ದೊಡ್ಡ ಹಿಂಸೆ ದೊಡ್ಡ ಶ್ರಮೆಗಳು ಪ್ರಾರಂಭವಾಗಿದೆಯಂತೆ ದೊಡ್ಡ ಶ್ರಮೆಗಳನ್ನು ಅನುಭವಿಸಿದ್ದಾರೆ ಅವರು ಯಾರ್ಯಾರಂತೂ ನೋಡುವಾಗ ಅಪೋಸ್ತಲರ ಮಧ್ಯದಲ್ಲಿ ನಡೆದಿದ್ದೀರಿ ಯಾರಾದರೂ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರ ಯಾರಾದರೂ ದೇವರ ಮಕ್ಕಳೆಂದು ಕರೆಯಲ್ಪಡ್ತಾ ಇದ್ದಾರ ಅವರ ಮಧ್ಯದಲ್ಲಿ ದೊಡ್ಡ ಶ್ರಮೆ ಉಂಟಾಗಿದೆ ದೊಡ್ಡ ಹಿಂಸೆ ಉಂಟಾಗಿದೆ ಎಂದ್ರೆ ದೇವರ ಭಕ್ತಾದಿಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಕುಂದಾಗ್ತಾ ಇದ್ದಾರೆ ಏನ್ರಿ ಅವರು ದೇವರ ಆಶೀರ್ವಾದ ಹೊಂದಿದ್ದಾರಾ ಒಂದಿಲ್ವಾ ಏನ್ರಿ ಅಪೋಸ್ತಲರು ದೇವರ ಆಶೀರ್ವಾದ ಹೊಂದಿದ್ದಾರಾ ಒಂದಿಲ್ವಾ ಹೊಂದಿದ್ದಾರೆ ಮತ್ತು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿರುವಂಥ ಅವರ ಚರಿತ್ರೆ ಯಾವ ರೀತಿ ಇದೆ ಏನಾದರೂ ಇಲ್ಲಿ ಭೂಲೋಕದಲ್ಲಿ ನಂತರ ಸುಖ ಸಂತೋಷದಿಂದ ಇದ್ದಾರ ಪ್ರಿಯರೇ ನಿಮ್ಮ ಥರ ನಂತರ ಈ ಲೋಕದಲ್ಲಿ ಸುಖ ಸಂತೋಷದಿಂದ ಇದ್ದಾರ ಅವರು ಅವರು ನೋಡಿ ಅವ್ರ ಚರಿತ್ರೆ ನೋಡಿ ಅವರ ಇತಿಹಾಸ ನೋಡಿ ಯಾವ ರೀತಿ ಅವರು ಕಷ್ಟಪಟ್ಟಿದ್ದಾರೆ ಅವರು ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವಂತ ಅವರ ಇತಿಹಾಸವನ್ನು ನೋಡುವಾಗ ಶ್ರಮೆಗಳು ಸಂಕಟಗಳು ಶೋಧನೆಗಳು ಅನೇಕ ಹಿಂಸೆಗಳು ಅವರ ಮಧ್ಯದಲ್ಲಿ ರೀ ಅವರ ಮಧ್ಯದಲ್ಲಿ ಭೌತಿಕವಾಗಿ ನೋಡುವಾಗ ಭೌತಿಕವಾಗಿ ನೋಡುವಾಗ ಸುಖ ಇಲ್ಲ ರೀ ಅವ್ರ ಮಧ್ಯದಲ್ಲಿ ಸುಖ ಇಲ್ಲ ಮತ್ತೇನಿದೆ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ಅವರ ಮಧ್ಯದಲ್ಲಿ ಭೌತಿಕವಾದಂಥ ಸುಖಗಳು ರೀ ಶೋಧನೆಗಳು ಶೋಧನೆಗಳು ಒಂದ್ಸರಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಅಂದರೆ ನಮ್ಮ ಮಧ್ಯದಲ್ಲಿ ಪ್ರತಿಯೊಬ್ಬರೂ ಈ ಭೌತಿಕವಾದಂತ ಸುಖ ಇದೆ ಸಂತೋಷ ಇದೆ ಭೌತಿಕವಾದಂತ ಆಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದೀವಲ್ಲ ಇದು ಬೈಬಲ್ ಪ್ರಕಾರ ತಪ್ಪು ಈ ಲೋಕದಲ್ಲಿ ನಿಜವಾಗಲೂ ನೀನು ಭಕ್ತನ ನಿಜವಾಗ್ಲೂ ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀಯಾ ನಿಜವಾಗಲೂ ದೇವರ ಮೂಲಕ ಆಶೀರ್ವಾದವನ್ನು ನೀನು ಪಡೆದುಕೊಂಡಿದ್ರೆ ಖಂಡಿತವಾಗಿ ಅಪೋಸ್ತಲರಂತೆ ಖಂಡಿತವಾಗಿ ಸ್ಟೆಫೇನಂತೆ ಖಂಡಿತವಾಗಿ ಪೌಲನಂತೆ ಖಂಡಿತವಾಗಿ ನಿಜವಾದ ಕ್ರೈಸ್ತರಂತೆ ಸೇವೆ ಮಾಡ್ತೀವಿ ಪ್ರಿಯರಿ ಕಷ್ಟಗಳು ಇರುತ್ತೆ ಶೋಧನೆಗಳು ಇರುತ್ತೆ ಏನೇ ಬಂದರೂ ಸಂತೋಷವಾಗಿ ದೇವರಿಗೋಸ್ಕರ ಸೇವೆ ಮಾಡ್ತೀವಿ ಪ್ರಿಯರಿ ದೇವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ಇತಿಹಾಸ ಅವರ ಇತಿಹಾಸವನ್ನು ನೋಡುವಾಗ ಏನ್ರಿ ಕಷ್ಟಪಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಅವರು ತ್ಯಾಗ ಮಾಡಿದ್ದಾರೆ ಇವಾಗ ಶೋಧನೆಗಳು ಬಂದರೆ ಶೋಧನೆಗಳು ಬಂದರೆ ಏನಂತ ಇದ್ದೀವಿ ದೇವರನ್ನ ನಿಂದಿಸ್ತಾ ಇದ್ದೀವ ದೇವ್ರನ್ನ ಘನಪಡಿಸ್ತಾ ಇದ್ದೀವ ನಿಜವಾಗ್ಲೂ ಒಂದ್ಸರಿ ಯೋಚನೆ ಮಾಡಿ ಪ್ರಿಯಾರೆ ಕಷ್ಟಗಳು ಶೋಧನೆಗಳು ಬಂದಿದೆ ಅಂತ ತಿಳ್ಕೊಳ್ಳಿ ಅದು ಕೂಡ ದೇವ್ರಿಗೋಸ್ಕರ ಕಷ್ಟಪಟ್ಟಿಲ್ಲ ನಾವು ದೇವ್ರಿಗೋಸ್ಕರ ಇಲ್ಲ ಮನೆಯಲ್ಲಿ ಇರ್ತೀವಿ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ ಪ್ರಿಯರೇ ನಮ್ಮ ಕೆಲಸನೇ ನಮ್ಮ ಕೆಲ್ಸದ್ಗೋಸ್ಕರ ಹೋಗ್ತೀವಿ ನಮ್ಮ ಕೆಲ್ಸದಗೋಸ್ಕರ ಬರ್ತೀವಿ ನಮ್ಮ ಕೆಲ್ಸದಗೋಸ್ಕರ ಮಾತುಕತೆಗಳು ಇವೆಲ್ಲ ಇದ್ದಾಗ ಮನುಷ್ಯರ ಮಧ್ಯದಲ್ಲಿ ಸ್ವಲ್ಪ ಶೋಧನೆಗಳು ಬರುತ್ತೆ ಸ್ವಲ್ಪ ಶೋಧನೆಗಳು ಸ್ವಲ್ಪ ಸಮಸ್ಯೆಗಳು ಬಂದಾಗ ಅಯ್ಯೋ ಸೈತಾನನ್ ದೊಡ್ಡ ಶೋಧನೆ ಕೊಟ್ಟಿದ್ದಾನೆ ಅಂತೀವಿ ಏನಮ್ಮ ದೇ ಏನಮ್ಮ ಸೈತಾನ್ ನಿನ್ಗೆ ಶೋಧನೆ ಕೊಟ್ಟಿದ್ದಾನೆ ನಿಜವಾಗಲೂ ಶೋಧನೆ ಬಂದಿದ್ಯಾ ನಿನಗೆ ಸೈತಾನನ ಮೂಲಕ ಶೋಧನೆ ಬಂದಿದ್ಯಾ ಶ್ರಮೆ ಬಂದಿದ್ಯಾ ನಿಜವಾಗಲೂ ಸೈತಾನನ ಮೂಲಕ ಶೋಧನೆ ಶ್ರಮೆಗಳು ಬಂದರೆ ನೀನು ಅದೃಷ್ಟವಂತನು ನಿಜವಾಗಲೂ ಸೈತಾನನ ಮೂಲಕ ಶೋಧನೆಗಳು ಶ್ರಮೆಗಳು ಬಂದರೆ ನೀನು ಅದೃಷ್ಟವಂತನು ಯಾಕೆ ಆ ಮಾತನ್ನು ಹೇಳ್ತೀನಿ ಅಂದರೆ ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹತ್ತನೇ ವಚನವನ್ನು ನೋಡಿ ಪ್ರಿಯರೆ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವನು ಧನ್ಯನು ಪರಲೋಕ ರಾಜ್ಯವು ಅವರದು ನೀತಿಯ ನಿಮಿತ್ತ ನೀತಿ ಅಂದರೆ ದೇವರು ನೀತಿ ಅಂದರೆ ಏಸು ಕ್ರಿಸ್ತನು ನೀತಿ ಅಂದರೆ ದೇವರ ವಾಕ್ಯವು ಏನ್ರಿ ದೇವರ ವಾಕ್ಯದ ನಿಮಿತ್ತವಾಗಿ ಕ್ರಿಸ್ತನ ನಿಮಿತ್ತವಾಗಿ ನಿನಗೆ ಹಿಂಸೆ ಶೋಧನೆಗಳು ಬಂದಿದ್ದರೆ ಆಗ ನೀನು ಧನ್ಯನು ಆಗ ನೀನು ಧನ್ಯನು ಅಂದರೆ ದೇವರ ಸೇವೆಯನ್ನು ಮಾಡುವಾಗ ದೇವರ ಕೆಲಸವನ್ನು ಮಾಡುವಾಗ ದೇವರ ಸುವಾರ್ತೆಯನ್ನು ಮಾಡುವಾಗ ದೇವರ ನೀನು ಭಕ್ತಿಯಿಂದ ಜೀವಿಸುವಾಗ ನಿನಗೇನಾದರೂ ಶೋಧನೆಗಳು ಸಮಸ್ಯೆಗಳು ಬಂದಾಗ ಶ್ರಮೆಗಳು ಬಂದಾಗ ಆಗ ನೀನು ಧನ್ಯನು ಅಂತ ಹೇಳಿದ್ದಾನೆ ದೇವರು ಎಷ್ಟು ಅದ್ಭುತವಾದಂಥ ಮಾತು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವನು ಧನ್ಯನು ಪರಲೋಕ ರಾಜ್ಯವು ಅವರದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಬಹಳ ಫಲ ಸಿಕ್ಕುವುದು ಎಷ್ಟು ಅದ್ಭುತವಾದಂಥ ಮಾತು ಇದು ಅರ್ಥ ಆಗುತ್ತೆ ರೀ ಎಂಥ ಮಾತಿದು ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಒಡಿಸಿದಾಗ ನಾವು ಯಾವಾಗ ಸಂತೋಷ ಪಡ್ತೀವಿ ಯಾರಾದರೂ ಹೊಗಳಿದಾಗ ಸಂತೋಷ ಪಡ್ತೀವಿ ಪ್ರಿಯರು ಯಾರಾದರೂ ಸಭೆಯಲ್ಲಿ ಹೊಗಳ್ತಾರೆ ನೋಡಿ ಆಗ ನಾವು ಸಂತೋಷ ಪಡ್ತೀವಿ ಆದರೆ ದೇವರ ನಿಮಿತ್ತವಾಗಿ ನಿಮಗೆ ಹಿಂಸೆ ಬಂದಾಗ ದೇವರ ನಿಮಿತ್ತವಾಗಿ ನಿಮಗೆ ಶೋಧನೆಗಳು ಬಂದಾಗ ಕಷ್ಟಗಳು ಬಂದಾಗ ಶ್ರಮೆಗಳು ಬಂದಾಗ ಏನ್ರಿ ನೀವು ಸಹಿಸ್ಕೊಂಡ್ರೆ ಆಗ ನೀವು ಧನ್ಯರು ಪರಲೋಕ ರಾಜ್ಯವು ಅವರದು ಪರಲೋಕ ರಾಜ್ಯವು ಯಾರ್ದಂತೆ ಶೋಧನೆಗಳನ್ನು ಸಹಿಸುವವರು ಶೋಧನೆಗಳನ್ನು ಸಹಿಸುವವರದು ಹಿಂಸೆಗಳನ್ನು ಸಹಿಸುವವರದು ಪರಲೋಕ ರಾಜ್ಯವು ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರಾದ ದೇವರ ಮಕ್ಕಳೇ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಅಂದರೆ ಶೋಧನೆಗಳು ಬಂದಾಗ ದೇವರ ನಿಮಿತ್ತವಾಗಿ ಶೋಧನೆಗಳು ದೇವರ ನಿಮಿತ್ತವಾಗಿ ಕಷ್ಟಗಳು ಶ್ರಮೆಗಳು ಬಂದಾಗ ಸಂತೋಷ ಪಡಿರಿ ಅಂತ ಅದೇ ರೀ ಸಂತೋಷ ಸಂತೋಷಪಟ್ಟಿದ್ದಾನೆ ಪ್ರೇ ದೇವರ ನಿಮಿತ್ತವಾಗಿ ಕೊಂದಾಗ್ತಾ ಇದ್ದಾರೆ ದೇವರ ನಿಮಿತ್ತವಾಗಿ ಹಿಂಸೆಗಳು ಸ್ಟೆಫೇನದು ದೇವರ ನಿಮಿತ್ತವಾಗಿ ಅಪೋಸ್ತಲರಿಗೆ ಹಿಂಸೆಗಳು ದೇವರ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ಪೌಲನ ಹಿಂಸೆ ಪೌಲನ ಮೂಲಕ ನೋಡಿ ಪೌಲನ ಚರಿತ್ರೆ ನೋಡಿ ದೇವರ ನಿಮಿತ್ತ ಏನು ಹಿಂಸೆಯನ್ನು ಅನುಭವಿಸಿದ್ದನ್ನು ಪ್ರೇರು ಅನುಭವಿಸಿದಾಗ ಏನು ಏನೇ ಬಂದರೂ ಪರವಾಗಿಲ್ಲ ನಾನು ಸಂತೋಷವಾಗಿ ಸಂತೋಷವಾಗಿ ದೇವರ ಸೇವೆ ಮಾಡ್ತೀನಿ ನಾನು ಬದುಕುವುದಾದರೆ ಕ್ರಿಸ್ತನು ಸತ್ತರೆ ನನಗೆ ಲಾಭವು ನಾನು ಬದುಕುವುದಾದರೆ ಕ್ರಿಸ್ತನು ಸತ್ತರೆ ನನಗೆ ಲಾಭವು ಪ್ರಿಯರಾದ ದೇವ್ರ ಮಕ್ಕಳಿರ ನಿಜವಾದ ಆಶೀರ್ವಾದ ನಿಜವಾದ ದೇವರ ಕೃಪೆ ಯಾವುದು ಎಂದು ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಆತ್ಮಿಕವಾದಂಥ ಆಶೀರ್ವಾದ ಪ್ರಿಯರ ಈ ಭೂಲೋಕದಲ್ಲಿ ಏನ್ರಿ ಆಸ್ತಿ ಇರಬಹುದು ಇಲ್ಲದೆ ಇರಬಹುದು ನೀವು ಉದ್ಯೋಗ ಮಾಡಬಹುದು ಮಾಡದೇ ಇರಬಹುದು ಒಟ್ಟಿನಲ್ಲಿ ದೇವರ ಮೂಲಕ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದಲ್ಲಿ ಈ ಭೌತಿಕವಾದಂಥ ಚಿಂತನೆಗಳು ಭೌತಿಕವಾದಂಥ ಆಲೋಚನೆಗಳು ಭೌತಿಕವಾದಂಥ ಸಂಪಾದನೆಗಳು ಇವೇನು ಕೂಡ ನಿಮ್ಮ ಹೃದಯದಲ್ಲಿ ಇರಕೂಡ್ದು ಪ್ರಿಯರೇ ಕಷ್ಟಪಡಬೇಕು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ದೇವರ ಸೇವೆ ನಿಮಿತ್ತವಾಗಿ ಮಾತ್ರ ಆಲೋಚಿಸಬೇಕು ದೇವರ ಸೇವೆ ನಿಮಿತ್ತವಾಗಿ ಮಾತ್ರ ಕೆಲಸ ಮಾಡಬೇಕೇನೇ ಈ ಲೋಕದಲ್ಲಿ ನಾವು ಕೆಲಸ ಮಾಡಬೇಕು ಕಷ್ಟಪಡಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ದೇವರ ಸೇವೆ ನಿಮಿತ್ತವಾಗಿ ಸೇವೆ ಮಾಡಬೇಕಂತೆ ಪ್ರಿಯರೇ ದೇವರ ಸೇವೆ ನಿಮಿತ್ತ ಆ ರೀತಿ ಅಪೋಸ್ತಲರು ಆ ರೀತಿ ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಕಷ್ಟಪಟ್ಟಿದ್ದಾರೆ ಈ ದಿನ ನೀವು ನಾವು ಯಾವ ರೀತಿಯಲ್ಲಿದ್ದೀವಿ ಯಾವ ರೀತಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಹೇಗೆ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಒಂದ್ಸರಿ ಗಮನಿಸ್ರಿ ಕ್ರೈಸ್ತರು ಪಡೆದುಕೊಂಡಿರುವಂತ ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಪಡೆದುಕೊಂಡಿರುವಂಥ ನಿಜವಾದ ಆಶೀರ್ವಾದ ಆಶೀರ್ವಾದ ಅಂತೀರಾ ಅಥವಾ ಈ ದಿನ ಚಿಕ್ಕದೊಂದು ಕಾರು ಚಿಕ್ಕದೊಂದು ಬೈಕ್ ಚಿಕ್ಕದೊಂದು ಮನೆ ಪಡೆದುಕೊಂಡು ಇದು ಆಶೀರ್ವಾದ ಅಂತೀರಾ ಇದು ಬಹಳ ಚಿಕ್ಕದು ಪ್ರಿಯ ದೇವರನ್ನು ದೇವರನ್ನ ನಂಬಿದ್ರು ನಂಬದೇ ಇದ್ರು ನಾವು ಕಷ್ಟಪಟ್ಟು ದುಡಿದ್ರೆ ಮನೆ ಬರುತ್ತೆ ಬೈಕು ಬರುತ್ತೆ ಕಾರು ಬರುತ್ತೆ ಕಷ್ಟಪಟ್ಟು ದುಡಿದ್ರೆ ಯಾರೇ ಆಗಿರ್ಬೋದು ಈ ಲೋಕದಲ್ಲಿ ದೇವರನ್ನು ನಂಬಿದ್ರೂ ನಂಬದೆ ಇದ್ದರೂ ನೀನು ಕಷ್ಟಪಟ್ಟು ದುಡಿದ್ರೆ ಕಾರು ಮನೆ ಎಲ್ಲ ಸಂಪಾದನೆ ಮಾಡ್ಕೋಬೋದು ಪರಲೋಕ ಪರಲೋಕವನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ನಿಜವಾದ ಭಕ್ತಿ ಇರಬೇಕು ನಿಜವಾದ ನಂಬಿಕೆ ಇರಬೇಕು ನೀನು ದೇವರ ಮುಂದೆ ಯೋಗ್ಯನಾಗಿ ನಿಂತ್ಕೋಬೇಕು ದೇವರ ಮುಂದೆ ಯೋಗ್ಯನಾಗಿ ನಿಂತ್ಕೊಂಡಾಗ ದೇವರ ಮೂಲಕ ಆಶೀರ್ವಾದ ಬರುತ್ತೆ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಈ ಲೋಕದಲ್ಲಿ ಶ್ರಮೆಗಳು ಬರುತ್ತೆ ಶೋಧನೆಗಳು ಬರುತ್ತೆ ಶೋಧನೆಗಳು ಬಂದಾಗ ಮಹಾ ಆನಂದ ಅನ್ಬೇಕು ಯಾಕೆಂದ್ರೆ ಪರಲೋಕದಲ್ಲಿ ಏನ್ರಿ ಫಲ ಜಾಸ್ತಿ ಬೆಳೆಯುತ್ತೆ ನಿಮ್ಮದು ಈ ಲೋಕದಲ್ಲಿ ಶೋಧನೆಗಳು ಜಾಸ್ತಿ ಬಂದರೆ ಪರಲೋಕದಲ್ಲಿ ಫಲ ಜಾಸ್ತಿ ಬೆಳೆಯುತ್ತೆ ಪರಲೋಕದಲ್ಲಿ ಫಲ ಜಾಸ್ತಿ ಬೆಳಿಬೇಕಾದ್ರೆ ಈ ಲೋಕದಲ್ಲಿ ದೇವರ ನಿಮಿತ್ತವಾಗಿ ಶೋಧನೆಗಳನ್ನು ಅನುಭವಿಸ್ಬೇಕು ಅಷ್ಟೇ ಅನುಭವಿಸ್ಬೇಕು ದೇವರ ಈ ಶೋಧನೆಗಳನ್ನು ತೊಲ ತೊಲಗಿಸ್ರಿ ಈ ಶೋಧನೆಗಳನ್ನು ತೊಲಗಿಸ್ರಿ ಅಂತ ಮಾತ್ಮಾತಿಗೆ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ದೇವ್ರಿಗೆ ಗೊತ್ತು ದೇವರಿಗೆ ಎಲ್ಲ ಗೊತ್ತು ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಕಷ್ಟ ಬರಲಿ ನಷ್ಟ ಇರಲಿ ಸಮಸ್ಯೆಗಳಿರಲಿ ಏನೇ ಇರಲಿ ಪ್ರಿಯರೇ ದೇವ್ರಿಗೋಸ್ಕರ ನಿಂತ್ಕೊಳ್ಬೇಕು ಪ್ರಿಯರೇ ದೇವ್ರಿಗೋಸ್ಕರ ಸೇವೆ ದೇವರ ಸೇವೆ ನಿಮಿತ್ತವಾಗಿ ನಿಂತ್ಕೋಬೇಕು ಪರಲೋಕದಲ್ಲಿ ದೊಡ್ಡ ಪ್ರತಿ ದೊಡ್ಡ ಪ್ರತಿಫಲ ಅಂದರೆ ಏನ್ರಿ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಅರಮನೆ ಅರಸರ ಅರಮನೆ ಗೊತ್ತಲ್ವ ಅರಸರ ಅರಮನೆಯನ್ನು ನಾವು ಹೊರಗಡೆ ನೋಡಿ ಆಶ್ಚರ್ಯ ಪಡ್ತಾವೆ ಒಬ್ಬ ಎಷ್ಟು ಅದ್ಭುತವಾದಂಥ ಮನೆ ಅಂತ ಹೌದಲ್ವಾ ಮೈಸೂರು ಪಟ್ಟಣದಲ್ಲಿ ಮೈಸೂರು ಪಟ್ಟಣಕ್ಕೆ ಹೋಗ್ತೀವಿ ಮೈಸೂರು ನಗರ ಪ್ಯಾಲೇಸ್ ಇದೆ ರೀ ಅರಮನೆ ಅರಮನೆಯನ್ನು ನೋಡಿ ಎಷ್ಟು ಅದ್ಭುತವಾದಂಥ ಅರಮನೆ ಇದು ಅಂತೀವಿ ಬ್ಯಾಂಗ್ಳೂರಲ್ಲಿ ಕೂಡ ಅರಮನೆ ಇದೆ ರೀ ಪ್ಯಾಲೇಸ್ ಅದನ್ನು ನೋಡಿ ಹಬ್ಬ ಎಷ್ಟು ಅದ್ಭುತವಾದಂಥ ಅರಮನೆ ಇದು ಈ ಭೂಮಿಯ ಮೇಲೆ ಪರಲೋಕದಲ್ಲಿ ಇಂಥದ್ದು ಏನ್ರಿ ಮೈಸೂರಲ್ಲಿರುವಂಥ ಅರಮನೆ ಇದೆ ನೋಡಿ ಅಂಥ ಒಂದು ಅರಮನೆ ತರ ಕೋಟಿ ಪಟ್ಟು ಅದ್ಭುತವಾದಂಥ ಅರಮನೆ ಪರಲೋಕದಲ್ಲಿದೆ ರೀ ದೇವ್ರು ಕಟ್ಟುವಂಥ ಅರಮನೆ ಮನುಷ್ಯರು ಕಟ್ಟಿರುವಂಥ ಈ ಅರಮನೆಗೋಸ್ಕರ ನಾವು ಹೊರಗಡೆ ನೋಡಿ ಹಬ್ಬ ಎಷ್ಟು ಅದ್ಭುತವಾದಂಥ ಅರಮನೆ ಅದೇ ನಿನಗೆ ಸ್ವಂತವಾದರೆ ಮೈಸೂರಲ್ಲಿರುವಂಥ ಅರಮನೆ ನಿನಗೆ ಸ್ವಂತವಾದರೆ ಎಷ್ಟು ಖುಷಿ ನಿನಗೆ ಆದರೆ ಇಂಥ ಅರಮನೆಗಳನ್ನು ಕೋಟಿ ಪಟ್ಟು ಕೋಟಿ ಪಟ್ಟು ಶ್ರೇಷ್ಠವಾದಂಥ ಒಂದು ಅದ್ಭುತವಾದಂಥ ಮನೆಯನ್ನು ನಾನು ಪರಲೋಕದಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಪ್ರೇರ ಆ ಮನೆಯನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಆಸಿಸಬಾರ್ದು ನೀವು ಇದ್ದದರಲ್ಲಿ ಊಟ ಮಾಡಬೇಕು ಇದ್ದದರಲ್ಲೇ ಜೀವಿಸಬೇಕು ನೀವು ಅಯ್ಯೋ ದೇವರೇ ನನಗೆ ಮನೆ ಇಲ್ಲ ಮನೆ ಕೊಡಿ ಅಯ್ಯೋ ದೇವರೇ ನನಗೆ ಕಾರಿಲ್ಲ ಕಾರ್ ಕೊಡಿ ಅಯ್ಯೋ ದೇವರು ಉದ್ಯೋಗ ಇಲ್ಲ ಉದ್ಯೋಗ ಕೊಡಿ ಇದ್ರಿಗೋಸ್ಕರ ಬೇಡ್ಕೊಂಡ್ರೆ ಕೊಡ್ತಾನೆ ದೇವರು ಈ ಲೋಕದಲ್ಲಿ ಕೊಡ್ತಾನೆ ಖಂಡಿತವಾಗಿ ಆದರೆ ಪರಲೋಕದಲ್ಲಿ ನಿಮಗೆ ಮನೆ ಇರೋದಿಲ್ಲ ಈ ಲೋಕದಲ್ಲಿ ನೀವು ಕಣ್ಣೀರು ಸುರಿಸಿದಾಗ ಏನೋ ಕನಿಕರ ಪಟ್ಟು ಒಂದು ದಾರಿ ಮಾಡಿ ಕೊಡ್ತಾನೆ ಪ್ರಿಯರೇ ಪದೇ ಪದೇ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ ಉದ್ಯೋಗ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ನಿಮ್ಮ ಕಣ್ಣೀರು ನೋಡಿ ಯಾವುದೋ ಒಂದು ದಾರಿ ಮಾಡಿ ಕೊಡ್ತಾನೆ ಪ್ರಿಯರೇ ಪರಲೋಕ ಪರಲೋಕವನ್ನು ಪಡಿಬೇಕಾದರೆ ಖಂಡಿತವಾದಂಥ ನಂಬಿಕೆ ನಿನ್ನಲ್ಲಿರಬೇಕು ಖಂಡಿತವಾದಂಥ ಭಕ್ತಿ ನಿನ್ನಲ್ಲಿ ಇರ್ಬೇಕು ಖಂಡಿತವಾದಂತ ನೀತಿ ನಿನ್ನಲ್ಲಿ ಇರಬೇಕು ಖಂಡಿತವಾದಂತ ನೀತಿ ಇಲ್ಲದೆ ಹೋದ್ರೆ ಪರಲೋಕದಲ್ಲಿ ಮನೆಯನ್ನು ಹೊರಟು ಹೋಗುತ್ತೆ ಅದು ಸಿಗೋದಿಲ್ಲ ನಿನಗೆ ಅದಕ್ಕೆ ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸಿದವರು ಧನ್ಯರು ಪರಲೋಕ ರಾಜ್ಯವು ಅವರದು ಅಮ್ಮ ನೀತಿಗೋಸ್ಕರ ತವಕ ಪಟ್ಟಿದೀಯ ಅಮ್ಮ ನೀತಿಗೋಸ್ಕರ ಶ್ರಮೆಯನ್ನು ಅನುಭವಿಸಿದ್ಯಾ ಹಾಗಿದರೆ ಪರಲೋಕದಲ್ಲಿ ನಿನಗೆ ಉನ್ನತ ಸ್ಥಾನ ಇದೆಯಮ್ಮ ಪರಲೋಕದಲ್ಲಿ ಏನೇ ಕೊನೆಯದಾಗಿ ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ಉಂಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ ಪರಲೋಕದಿಂದ ದೊರಕುವ ನಮ್ಮ ನಿವಾಸವು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಪ್ರೇರ ಅಂದರೆ ಪರಲೋಕದಲ್ಲಿ ಒಂದು ಅದ್ಭುತವಾದಂಥ ಮನೆಯನ್ನು ಸಿದ್ಧ ಮಾಡಿದ್ದಾನಂತೆ ದೇವರು ನಮಗೋಸ್ಕರ ಅಂದರೆ ಭಕ್ತರಿಗೋಸ್ಕರ ನಿಜವಾದ ಭಕ್ತರಿಗೋಸ್ಕರ ನಿಜವಾದ ನೀತಿವಂತರಿಗೋಸ್ಕರ ನಿಜವಾದ ಕ್ರೈಸ್ತರಿಗೋಸ್ಕರ ಪರಲೋಕದಲ್ಲಿ ಮನೆಯಿದೆಯಂತೆ ಕಟ್ಟಿದ್ದಾನಂತೆ ಅದು ಅದ್ಭುತವಾದಂಥ ಮನೆ ಅದಕ್ಕೆ ನಾಶವಿಲ್ಲವಂತೆ ಪ್ರೇರ ಅದಕ್ಕೆ ನಾಶವಿಲ್ಲವಂತೆ ಭೂಮಿಯ ಮೇಲೆ ಇರುವಂಥ ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಅರಮನೆಗಳು ಎಲ್ಲವನ್ನು ಕೂಡ ನಾಶವಾಗುತ್ತೆ ಏನ್ರಿ ಕ್ರಿಸ್ತ ಪೂರ್ವದಲ್ಲಿ ಆಳಿರುವಂಥ ಅರಮನೆಗಳು ನೋಡಿ ದೊಡ್ಡ ದೊಡ್ಡ ಅರಸರ ಚರಿತ್ರೆ ಎಲ್ಲರೂ ಸುತ್ತೋಗಿದ್ದಾರೆ ಅವರ ಚರಿತ್ರೆ ನಾಶವಾಗಿದೆ ಅವರು ಕಟ್ಟಿರುವಂಥ ಕೋಟೆಗಳು ಸರ್ವನಾಶವಾಗಿವೆ ಏನ್ರಿ ಎಲ್ಲ ಮಣ್ಪಾಲಾಗಿದೆ ಯಾರ ಚರಿತ್ರೆ ಉಳ್ಕೊಂಡಿಲ್ಲ ರೀ ಭೂಮಿ ಮೇಲೆ ಆದರೆ ನಿಜವಾದ ಭಕ್ತರ ಚರಿತ್ರೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ ಪ್ರೇರೇ ನಿಜವಾದ ಭಕ್ತರ ಚರಿತ್ರೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ ಸತ್ತ ನಂತರ ಪರಲೋಕದಲ್ಲಿ ಉನ್ನತವಾದಂಥ ಮನೆಯನ್ನು ಪಡ್ಕೊಳ್ತೀವಿ ಆ ಮನೆ ನಿನಗೆ ಬೇಕಾ ಆ ಮನೆ ನಿನಗೆ ಬೇಕು ಅಂದರೆ ಈ ಲೋಕದಲ್ಲಿ ಸಂಪೂರ್ಣವಾದಂಥ ಮನಸ್ಸಿನಿಂದ ದೇವರನ್ನು ಆರಾಧಿಸು ಸಂಪೂರ್ಣವಾದಂಥ ಹೃದಯದಿಂದ ದೇವರನ್ನು ಕೊಂಡಾಡು ದೇವರನ್ನು ಮಹಿಮೆ ಪಡಿಸು ದೇವರಿಗೋಸ್ಕರ ಜೀವಿಸು ಎಲ್ಲರಿಗೋಸ್ಕರ ಪ್ರಾರ್ಥಿಸು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಎಲ್ಲರಿಗೆ ದೇವರ ವಾಕ್ಯವನ್ನು ಸಾರಿ ನಿನ್ನ ಜೀವಿತ ಕಾಲವನ್ನು ಮುಗಿಸಿಕೊಂಡು ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧನಾಗು ಆ ಪರಲೋಕವನ್ನು ಪಡೆದುಕೊಳ್ಳಬೇಕಾದರೆ ಈ ರೀತಿ ಭಕ್ತಿಯಾಗಿ ಜೀವಿಸಬೇಕು ಭೌತಿಕವಾದಂಥ ಆಸೆಗಳು ಇಟ್ಟುಕೊಂಡು ಭೌತಿಕವಾದಂಥ ಕೋರಿಕೆಗಳನ್ನು ಇಟ್ಟುಕೊಂಡು ದೇವರನ್ನು ಹಿಂಬಾಲಿಸಿದರೆ ಪರಲೋಕವನ್ನು ನಾವು ಪಡೆದುಕೊಳ್ಳೋದಿಲ್ಲ ಪ್ರಿಯರೇ ಪ್ರಿಯರ ದೇವ್ರ ಮಕ್ಕಳಿಗೆ ಗಮನಿಸ್ರಿ ಈ ಲೋಕದಲ್ಲಿ ಊಟ ಮಾಡೋಣ ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಳ್ಳೋಣ ಒಳ್ಳೆ ಮನೆಗಳನ್ನು ಕಟ್ಟಿಸ್ಕೊಳ್ಳೋಣ ಒಂದು ವೇಳೆ ಕೈಲಾದರೆ ಆದರೆ ಈ ಲೋಕದಗೋಸ್ಕರ ಆಸೆ ಇಟ್ಕೊಳ್ಬೇಡಿ ಈ ಲೋಕದಗೋಸ್ಕರ ಆಸೆ ಇಟ್ಕೊಬೇಡಿ ಈ ಲೋಕದಗೋಸ್ಕರ ಚಿಂತೆ ಮಾಡಬೇಡಿ ಇರೋಷ್ಟು ಕಾಲ ಇರೋಣ ದೇವರಿಗೋಸ್ಕರ ಜೀವಿಸೋಣ ದೇವರ ಸೇವೆ ಮಾಡಿ ಪರಲೋಕವನ್ನು ಪಡ್ಕೊಳ್ಳೋಣ ಪರಿಗಣ ದೇವರು ನಿಮ್ಮನ್ನು ನನ್ನನ್ನು ಆ ಸವಿಸ್ತಾರೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿದರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತಾ ಇದ್ದೆ ಭೂಮಿಯ ಆಕಾಶವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ನಿಮಗೆ ವಂದನೆಗಳು ಸ್ತೋತ್ರಗಳು ನಿಮ್ಮ ಮೂಲಕ ಆಶೀರ್ವಾದವನ್ನು ಪಡಿಬೇಕಾದರೆ ಯಾರು ಯೋಗ್ಯರು ಎನ್ನುವಂಥ ಅಂಶವನ್ನು ತಂದೆ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ಹೌದು ತಂದೆ ನಿಮ್ಮ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದರೆ ಮೊದಲನೇದಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮನ್ನು ಕುರಿತು ನಾವು ವಿಶ್ವಾಸ ಮಾಡಬೇಕು ನಿಮ್ಮನ್ನು ಕುರಿತು ನಾವು ಪ್ರೀತಿಸಬೇಕು ನೀವಂದರೆ ಭಯಪಡಬೇಕು ನೀವಂದರೆ ಭಕ್ತಿಯಿಂದ ಜೀವಿಸಬೇಕು ಹಾಗಿದ್ದರೆ ತಂದೆಯಾದ ದೇವರೇ ಅಂಥವರನ್ನು ನೀವು ಆರಿಸ್ಕೊಳ್ತಾ ಇದ್ದೀರ ಅಂಥವರನ್ನು ನೀವು ಆಶೀರ್ವದಿಸ್ತಾ ಇದ್ದೀರಾ ತಂದೆ ಅದಕ್ಕಾಗಿ ಒಂದನೆಗಳು ಸ್ತೋತ್ರಗಳು ತಂದೆ ತಲೆ ಬಾಗಿಸಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರನ್ನು ಹೆಸರು ಹೆಸರುಗಳಿಂದ ಆಸ್ತಿರ್ವದಿಸಿ ಎಷ್ಟು ಮಂದಿ ತಿಳ್ಕೊಂಡಿದ್ದಾರೋ ಎಷ್ಟು ಮಂದಿ ಅರ್ಥ ಮಾಡಿಕೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಹೆಸರು ಹೆಸರುಗಳಿಂದ ಆಸ್ತಿವದಿಸಿ ಎಲ್ಲರನ್ನು ಕಾಪಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇಲೆ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸ್ರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾದ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ